नमस्कार स्नेहितरे, नानु निम्म प्रीतिय कुमार चव्हाण, एल्लरिगू NCG यूट्यूब चानल गे स्वागत। आत्मेरे नावु बेंगळूरिन विजयनगरदल्लिरुव NCG संस्थेयल्लि सो ग्राम स्वराज मत्तु पंचायत राज्गे संबंधपट्ट हागे तरगतिगळन्नु प्रारंभिसुत्तिद्दु, सो इदक्के संबंधपट्ट हागे नानु इवत्तु माहितियन्नु कोडलिक्के बंदिद्देने। ಆತ್ಮರೇ ಕೇಳಿ, ಸೊ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಲ್ಲಿ ಸೊ ಹಿನ್ನೆಲೆ ಮೇಲೆ ಪ್ರಶ್ನೆಗಳು ಬರ್ತವೆ, ಸೊ ಅದೇ ರೀತಿ ಕಾಯ್ದೆ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ। ಆ ಕಾಯ್ದೆಯನ್ನ ನಾವು ಇವತ್ತಿನ ತರಗತಿಯಲ್ಲಿ ಮಾತಾಡ್ತಾ ಹೋಗ್ತೀವಿ। ಸೊ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತ ನೋಡಿದಾಗ ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತಂದಾಗ 19 ಅಧ್ಯಾಯಗಳನ್ನು ಒಳಗೊಂಡಿದೆ, 321 ಪ್ರಕರಣಗಳನ್ನು ಒಳಗೊಂಡಿದೆ, 64 ಉಪ ಪ್ರಕರಣಗಳನ್ನು ಒಳಗೊಂಡಿದೆ, 4 ಅನುಸೂಚಿಗಳನ್ನು ಒಳಗೊಂಡಿದೆ ಅಂತ ನೋಡಿ। ಸೊ ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ಸೊ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅಧ್ಯಾಯ ಏನ್ ಹೇಳ್ತದೆ ಸರ್ ಅಂದಾಗ ಸೊ ಪ್ರಾರಂಭದ ಬಗ್ಗೆ ಹೇಳ್ತದ, ಹೌದಾ? ಸೊ ಒಂದು ಕಾಯ್ದೆಯ ಪ್ರಾರಂಭ ಯಾವಾಗ ಆಗ್ತದೆ ಅನ್ನೋದ್ರ ಬಗ್ಗೆ ಅಲ್ಲಿ ಮಾತಾಡ್ತಾ ಹೋಗ್ತದ। ಸೊ ಪ್ರಾರಂಭ ಅಂತ ನಾವು ನೋಡಿದಾಗ ನಮ್ಮ ಕಾಯ್ದೆ ಗ್ರಾಮ ಸ್ವರಾಜ್ ಮತ್ತು ಅಂದ್ರೆ ಕರ್ನಾಟಕ ಪಂಚಾಯತ್ ಕಾಯ್ದೆ 1992-93 ಯಾವಾಗಿಂದ ಪ್ರಾರಂಭ ಆಯ್ತು ಅಂತಂದಾಗ ಸೊ ಮೇ 10 ತಾರೀಕಿನಿಂದ ಪ್ರಾರಂಭ ಆಗಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ। ಅದೇ ರೀತಿಯಾಗಿ ಅಧ್ಯಾಯ 1A ಅಂತ ಬರ್ತದ, ಅಲ್ಲಿ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ। ಸೊ ಅದೇ ರೀತಿಯಾಗಿ ಅಧ್ಯಾಯ 2 ಬರ್ತದ, ಅಲ್ಲಿ ಏನಪ್ಪಾ ಅಂದ್ರ ಗ್ರಾಮ ಸ್ವರಾಜ್ನ ಘಟಕಗಳು ಅಂತ ಬರ್ತವೆ। ಸೊ ಗ್ರಾಮ ಸ್ವರಾಜ್ನ ಘಟಕಗಳು ಅಂತ ನಾವು ನೋಡಿದಾಗ ಜನವಸತಿ ಸಭೆ ಅಂತ ನೋಡ್ತೀವಿ, ಸೊ ವಾರ್ಡ್ ಸಭೆ ಅಂತ ನೋಡ್ತೀವಿ, ಗ್ರಾಮ ಸಭೆ ಅಂತ ನೋಡ್ತೀವಿ। ಸೊ ಅದೆಲ್ಲ ಆದ ಮೇಲೆ ಅಧ್ಯಾಯ 3 ಬರ್ತದ, ಸೊ ಗ್ರಾಮ ಪಂಚಾಯಿತಿಯ ರಚನೆ ಮತ್ತು ಸ್ಥಾಯಿ ಸಮಿತಿಗಳ ರಚನೆ ಅಂತ ನೋಡ್ತೀವಿ। ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಸೊ ಗ್ರಾಮ ಪಂಚಾಯಿತಿಯ ರಚನೆ ಮತ್ತು ಸ್ಥಾಯಿ ಸಮಿತಿಗಳ ರಚನೆಗೆ ಸಂಬಂಧಪಟ್ಟಾಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗ್ತೀವಿ। ಆದ್ಮೇಲೆ ಈ ಗ್ರಾಮ ಪಂಚಾಯಿತಿಯ ರಚನೆ ಅಥವಾ ಸ್ಥಾಯಿ ಸಮಿತಿಗಳ ರಚನೆ ಅಂತ ನಾವು ನೋಡಿದಾಗ ನಮ್ಮಲ್ಲಿ ಹೇಗೆ ಸೊ ಸಂವಿಧಾನಾತ್ಮಕವಾಗಿ ಸಂವಿಧಾನದಡಿಯಲ್ಲಿ ಸೊ ಸ್ಥಾಯಿ ಸಮಿತಿಗಳು ಬರ್ತಾವ, ಅದೇ ರೀತಿ ಪಂಚಾಯತಿಲಿ ಕೂಡ ಏನಪ್ಪಾ ಅಂದ್ರೆ ಸ್ಥಾಯಿ ಸಮಿತಿಗಳು ಬರ್ತಾ ಹೋಗ್ತಾವ, ಆ ಸ್ಥಾಯಿ ಸಮಿತಿಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ। ಸೊ ಹಾಗಾದ್ರೆ ಬನ್ನಿ ಆತ್ಮೇರೆ ನಾವು ನೋಡ್ತಾ ಹೋಗೋಣ। ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಸೊ ಒಂದು ಪುಸ್ತಕವನ್ನ ನಾವು ಬಿಡುಗಡೆ ಮಾಡಿದ್ವಿ, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್। ಈ ಪುಸ್ತಕ 2022 ತಿದ್ದುಪಡಿಯ ಆಧಾರದ ಮೇಲೆ ರಚನೆಯಾದಂತ ಪುಸ್ತಕವಾಗಿದ್ದು ಇದು ಮಾರುಕಟ್ಟೆಯಲ್ಲಿ ನಿಮಗೆ ದೊರೆತ ಹೋಗ್ತದ ಸ್ನೇಹಿತರೆ। ಸೊ ಅಷ್ಟೇ ಅಲ್ಲದೆ ಇತ್ತೀಚೆಗೆ 2023 ಏನಾದ್ರು ತಿದ್ದುಪಡಿ ಮಾಡಿದರೆ ಸೊ ಮುಂದಿನ ದಿನಮಾನಗಳಲ್ಲಿ ಅದನ್ನ ನಾವು ರಿವೈಸ್ ಮಾಡಿಬಿಡ್ತೀವಿ। ಇನ್ನೂರಿಗೂ 2023 ತಿದ್ದುಪಡಿ ಅಂತ ಮಾಡಿಲ್ಲ, ಕೊನೆಯ ಪಂಚಾಯತಿ ತಿದ್ದುಪಡಿ ಆಗಿದ್ದು ಸೊ 2022 ತಿದ್ದುಪಡಿ ಅಂತ ನೋಡ್ತೀವಿ। ಈ ಪುಸ್ತಕದಲ್ಲಿ ಕಾಯ್ದೆಗಳನ್ನ ಸೇರಿಸಲಾಗಿದೆ, ಅದೇ ರೀತಿಯಾಗಿ ಹಿನ್ನೆಲೆಯನ್ನು ಸೇರಿಸಲಾಗಿದೆ, ಅದೇ ರೀತಿಯಾಗಿ ಸೊ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಾರ್ಯಕ್ರಮಗಳು ಯೋಜನೆಗಳನ್ನ ನಾವು ಈ ಪುಸ್ತಕದಲ್ಲಿ ಅಳವಡಿಸಿದ್ದೇವೆ। ಅಷ್ಟೇ ಅಲ್ಲದೆ ಈ ಪುಸ್ತಕದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಧ್ಯಾಯವಾರು ಸೊ ಬಿಡಿಸಲಾಗಿದೆ ಅಂತ ನೋಡ್ತೀವಿ। ಸೊ ಹಾಗಾದ್ರೆ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ, ನಾವು ನೋಡ್ತಾ ಹೋಗೋಣ। ಸೊ ಗ್ರಾಮ ಪಂಚಾಯಿತಿಯ ರಚನೆ ಅಧ್ಯಾಯ 3 ಬರ್ತದ, ಪ್ರಕರಣ 4 ಬರ್ತದ, ಹೌದಾ? ಪ್ರಕರಣ 4 ಬರ್ತದ, ಅಧ್ಯಾಯ 3 ಬರ್ತದ ಅಂತ ನೋಡ್ತೀವಿ ಸ್ನೇಹಿತರೆ। ಇಲ್ಲಿ ನಾವು ನೋಡ್ತಾ ಹೋದ ಹಾಗೆ ಸೊ ಪ್ರಕರಣ 4 ಬಂದಾಗ ಪ್ರಕರಣ 1 ಏನ್ ಹೇಳ್ತದ, ಚಿಕ್ಕ ಹೆಸರು ಮತ್ತು ಪ್ರಾರಂಭದ ಬಗ್ಗೆ ಹೇಳ್ತದ, ಚಿಕ್ಕ ಹೆಸರು ಮತ್ತು ಪ್ರಾರಂಭದ ಬಗ್ಗೆ ಸೊ ಪ್ರಕರಣ 1 ಹೇಳ್ತದ। ಸೊ ಪ್ರಕರಣ 2 ಹೇಳ್ತದ ಸೊ ಅರ್ಥ ವಿವರಣೆಯ ಬಗ್ಗೆ ಹೇಳ್ತದ, ಅರ್ಥ ವಿವರಣೆಯ ಬಗ್ಗೆ ಸೊ ಪ್ರಕರಣ 2 ಹೇಳ್ತದ ಅಂತ ನಾವು ನೋಡ್ತೀವಿ। ಸೊ ನೆಕ್ಸ್ಟ್ ಪ್ರಕರಣ 3 ಹೇಳ್ತದ, ಸೊ ಪ್ರಕರಣ 3 ಏನ್ ಹೇಳ್ತದ ಸರ್ ಅಂದಾಗ ಅಲ್ಲಿ 2A ಅಂತ ಬರ್ತದ, ರಾಜನೀತಿ ನಿರ್ದೇಶಕ ತತ್ವಗಳು ಬಗ್ಗೆ ನೋಡ್ತೀವಿ। ಪ್ರಕರಣ 3 ಗ್ರಾಮ ಸ್ವರಾಜ್ನ ಘಟಕಗಳು ಅಂತ ನೋಡ್ತೀವಿ, ಗ್ರಾಮ ಸ್ವರಾಜ್ನ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ। ಇಲ್ಲಿ ಜನವಸತಿ, ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ। ಪ್ರಕರಣ 3A, B, C, D, E ಅಂತ ಈ ರೀತಿಯಾಗಿ ಪ್ರಕರಣ ಮುಂದುವರಿತಾ ಹೋಗ್ತದ। ಹಾಗಾದ್ರೆ ಇವತ್ತಿನ ತರಗತಿ ನೋಡೋಣ, ಪ್ರಕರಣ 4 ಗ್ರಾಮ ಪಂಚಾಯಿತಿಯ ರಚನೆ ಅಂತ ನೋಡ್ತೀವಿ। ನಮಸ್ಕಾರ ಆತ್ಮೇರೆ, NCG IAS ಮತ್ತು KS ಅಕಾಡೆಮಿ ವಿಜಯನಗರ ಬೆಂಗಳೂರು ವತಿಯಿಂದ ಸೊ KS, PSI, FDA, SDA, PDO, PC, ಗ್ರೂಪ್ ಸಿ ಪರೀಕ್ಷೆಗಳಿಗೆ ಸೊ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತಿವೆ। ಸೊ ಈ ತರಗತಿಗಳು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತವೆ। ಸೊ ಇಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಸಿರೀಸ್ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತದೆ। ಇದರ ಹೆಚ್ಚಿನ ಮಾಹಿತಿ ಪಡೆಯಲು ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ। ಹಾಗಾದ್ರೆ ಗ್ರಾಮ ಪಂಚಾಯಿತಿಯ ರಚನೆ ಅಂತಂದಾಗ ಸರ್ ಹೇಗೆ ಒಂದು ಗ್ರಾಮ ಪಂಚಾಯಿತಿನ ರಚನೆ ಮಾಡ್ತೀವಿ?
ಸೊ ಒಂದು ಗ್ರಾಮ ಪಂಚಾಯತಿನ ರಚನೆ ಮಾಡಬೇಕಾದ್ರೆ ಎಷ್ಟು ಜನಸಂಖ್ಯೆಗೆ ನಾವು ಒಂದು ಗ್ರಾಮ ಪಂಚಾಯತಿ ರಚನೆ ಮಾಡ್ತೀವಿ ತಂದಾಗ ಸೊ 5-7,000 ಜನಸಂಖ್ಯೆಗೆ 5-7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನ ನಾವು ಏನ್ ಮಾಡ್ತೀವಿ ರಚನೆ ಮಾಡ್ತಾ ಹೋಗ್ತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹಳ್ಳಿಗಳ ಪ್ರದೇಶಗಳನ್ನ ಗ್ರಾಮ ಪಂಚಾಯತಿಯನ್ನಾಗಿ ರಚನೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಒಂದು ವೇಳೆ 5,000 ಕಡಿಮೆ ಜನಸಂಖ್ಯೆ ಇದ್ದು 7,000 ಹೆಚ್ಚು ಜನಸಂಖ್ಯೆ ಇದ್ದರೆ 5,000 ಕಡಿಮೆ ಜನಸಂಖ್ಯೆ ಇದ್ದು 7,000 ಹೆಚ್ಚು ಜನಸಂಖ್ಯೆ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಪ್ರದೇಶವನ್ನ ಒಂದು ಪಂಚಾಯಿತಿ ಪ್ರದೇಶವನ್ನಾಗಿ ಘೋಷಣೆ ಮಾಡುವ ಅಧಿಕಾರ ಯಾರಿಗಿದೆ ಅಂತಂದಾಗ ಜಿಲ್ಲಾಧಿಕಾರಿಗಳಿಗಿದೆ ಅಂತ ಹೇಳ್ತೀವಿ ಹೌದಾ ಜಿಲ್ಲಾಧಿಕಾರಿಗಳಿಗೆ ಆ ಅಧಿಕಾರ ಇದೆ ಅಂತ ಹೇಳ್ತೀವಿ ಹೌದಾ ಅದು ಜಿಲ್ಲಾಧಿಕಾರಿಗಳಿಗಿರುವಂತ ಒಂದು ವಿವೇಚನಾ ಅಧಿಕಾರ ಸಾಮಾನ್ಯವಾಗಿ 5-7,000 ಜನಸಂಖ್ಯೆಗೆ ಒಂದು ಪಂಚಾಯಿತಿ ರಚನೆ ಮಾಡ್ತೀವಿ ಆದರೆ 5,000 ಕಡಿಮೆ ಜನಸಂಖ್ಯೆ ಇದ್ದು 7,000 ಹೆಚ್ಚು ಜನಸಂಖ್ಯೆ ಇದ್ದರೆ ಅಂತಹ ಪ್ರದೇಶವನ್ನ ಒಂದು ಪಂಚಾಯಿತಿ ಪ್ರದೇಶವನ್ನಾಗಿ ಘೋಷಣೆ ಮಾಡುವ ವಿವೇಚನಾ ಅಧಿಕಾರ ಯಾರಿಗಿದೆ ಅಂತಂದಾಗ ಜಿಲ್ಲಾಧಿಕಾರಿಗಳಿಗಿದೆ ಅಂತ ಸರ್ ಒಂದು ಗ್ರಾಮ ಪಂಚಾಯಿತಿಯನ್ನ ರಚನೆ ಮಾಡುವ ಅಧಿಕಾರವೂ ಕೂಡ ಜಿಲ್ಲಾಧಿಕಾರಿಗಳಿಗಿದೆ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನು ನಿರ್ಧಾರ ಮಾಡುವ ಅಧಿಕಾರವೂ ಕೂಡ ಜಿಲ್ಲಾಧಿಕಾರಿಗಳಿಗಿದೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವನ್ನ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಟ್ಟು ಬೇರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ರಚನೆ ಮಾಡುವ ಅಧಿಕಾರ ಯಾರಿಗಿದೆ ತಂದಾಗ ಜಿಲ್ಲಾಧಿಕಾರಿಗಳಿಗೆ ಆ ಅಧಿಕಾರ ಇದೆ ಅಂತ ನೋಡ್ತೀವಿ ಅಷ್ಟೇ ಅಲ್ಲದೆ ಒಂದು ಗ್ರಾಮ ಪಂಚಾಯಿತಿ ಹೆಸರನ್ನು ಕೊಡುವ ಅಧಿಕಾರವೂ ಕೂಡ ಜಿಲ್ಲಾಧಿಕಾರಿಗಳಿಗಿದೆ ಅಂತ ನೋಡ್ತೀವಿ ಸರ್ ಹಾಗಾದ್ರೆ ಇಷ್ಟೆಲ್ಲ ಜಿಲ್ಲಾಧಿಕಾರಿಗಳಿಗಿದ್ದಾಗ ಗ್ರಾಮ ಪಂಚಾಯಿತಿ ವಿಸರ್ಜನೆ ಮಾಡುವ ಅಧಿಕಾರ ಯಾರಿಗಿದೆ ಸರ್ ಅಂದಾಗ ಆ ಅಧಿಕಾರ ಮಾತ್ರ ಜಿಲ್ಲಾ ಪಂಚಾಯಿತಿಗಿದೆ ಅನ್ನೋದನ್ನ ನಾವು ಸೊ ಎಲ್ಲಾ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಾಗ ಸೊ ಕೇವಲ ವಿಸರ್ಜನೆ ಮಾಡುವ ಅಧಿಕಾರವನ್ನು ಮಾತ್ರ ನಾವು ಯಾರಿಗೆ ಕೊಟ್ಟಿದೀವಿ ಅಂತಂದಾಗ ಜಿಲ್ಲಾ ಪಂಚಾಯತಿಗೆ ಕೊಟ್ಟಿದೀವಿ ಅಂತ ನೋಡ್ತೀವಿ ಹಾಗಾದ್ರೆ ಒಂದು ಗ್ರಾಮ ಪಂಚಾಯತಿ ರಚನೆ ಮಾಡುವ ಅಧಿಕಾರ ಯಾರಿಗಿದೆ ಜಿಲ್ಲಾಧಿಕಾರಿಗಳಿಗಿದೆ ಅಂತ ನೋಡ್ತೀವಿ ಸೊ ಎಷ್ಟು ಜನಸಂಖ್ಯೆ ಸರ್ ತಂದಾಗ 5-7,000 ಜನಸಂಖ್ಯೆ ಅಂತ ನಾವು ಆದರೆ ಕೆಲವೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಈಗ ಕೆಲವೊಂದು ಭಾಗದಲ್ಲಿ ಏನಪ್ಪಾ ಅಂದ್ರ ಸೊ ಒಂದೇ ಪ್ರದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತದೆ ಕೆಲವೊಂದು ಭಾಗದಲ್ಲಿ ಅಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಆಗಿರ್ಬೋದು ಈ ಉಡುಪಿ ಆಗಿರ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಸೊ ಹಾವೇರಿ ಧಾರವಾಡ ಸೊ ಹಾಸನ ಸೊ ಮೈಸೂರು ಬೆಳಗಾವಿ ಚಿಕ್ಕಮಗಳೂರು ಶಿವಮೊಗ್ಗ ಈ ಭಾಗದಲ್ಲಿ ಏನಾಗ್ತದಪ್ಪ ಅಂದ್ರೆ ಸೊ ಒಂದೇ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಜನಸಂಖ್ಯೆ ಟೋಟಲ್ ಜನಸಂಖ್ಯೆ ಕಡಿಮೆ ಇರಲ್ಲ ಒಂದೇ ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇರಲ್ಲ ಸರ್ ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಸರ್ ತಂದಾಗ 2,500 ಹೌದಾ ಸೊ 2,500 3,000 ಜನಸಂಖ್ಯೆಗೆ 3,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಾವೇನ್ ಮಾಡ್ತೀವಿ ರಚನೆ ಮಾಡ್ತೀವಿ ಅಂತ ನೋಡ್ತೀವಿ ಸೊ ಈ ಅಧಿಕಾರ ಯಾರಿಗಿದೆ ಜಿಲ್ಲಾಧಿಕಾರಿಗಳಿಗಿದೆ ಅಂತ ಸೊ ಅಷ್ಟೇ ಅಲ್ಲದೆ ಸರ್ ಕೆಲವೊಂದು ಪ್ರದೇಶದಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಓಕೆ ಇದಕ್ಕಿಂತ ಬಹಳ ಕಡಿಮೆ ಇತ್ತು ಸರ್ ಅಂತಂದಾಗ ಅಲ್ಲಿ ಏನ್ ಮಾಡ್ತಾರೆ ಸರ್ ಅಂತ ನೋಡಿದಾಗ ಸೊ ಒಂದು ಪ್ರದೇಶವನ್ನ ಟಾರ್ಗೆಟ್ ಹಾಕೋತಾರೆ ಒಂದು ಪ್ರದೇಶವನ್ನ ಏನ್ ಮಾಡ್ತಾರೆ ಟಾರ್ಗೆಟ್ ಹಾಕೋತಾರೆ ಸೊ ಟಾರ್ಗೆಟ್ ಹಾಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ 10 ಕಿಲೋಮೀಟರ್ ವೃತ್ತವನ್ನ ಎಳಿತಾರೆ ಒಂದು ಪ್ರದೇಶವನ್ನ ಟಾರ್ಗೆಟ್ ಹಾಕೋತಾರೆ ಒಂದು ಪ್ರದೇಶವನ್ನ ಟಾರ್ಗೆಟ್ ಹಾಕೊಂಡು 10 ಕಿಲೋಮೀಟರ್ ವೃತ್ತವನ್ನು ಎಳಿತಾರೆ ಸೊ ವೃತ್ತದಲ್ಲಿ ಇರುವುದನ್ನೆಲ್ಲವನ್ನ ಏನಂತ ಘೋಷಣೆ ಮಾಡ್ತಾರೆ ಸೊ ಒಂದು ಪಂಚಾಯತ್ ಅಂತ ಘೋಷಣೆ ಹೌದಾ ವೃತ್ತದಲ್ಲಿ ಇರುವುದೆಲ್ಲವನ್ನು ಏನಂತ ಘೋಷಣೆ ಮಾಡ್ತಾರೆ ಒಂದು ಪಂಚಾಯತ್ ಅಂತ ಘೋಷಣೆ ಮಾಡ್ತಾರೆ ಸೊ ಅಥವಾ ಇನ್ನೊಂದು ಆಪ್ಷನ್ಸ್ ಇರ್ತದ ಏನು ಸರ್ ತಂದಾಗ 5 ಕಿಲೋಮೀಟರ್ ತ್ರಿಜ್ಯ 5 ಕಿಲೋಮೀಟರ್ ತ್ರಿಜ್ಯ ಅಂತ ನೋಡ್ತೀವಿ ಸೊ 5 ಕಿಲೋಮೀಟರ್ ತ್ರಿಜ್ಯ ಅಂತ ನಾವು ನೋಡಿದಾಗ ಸೊ ಈ ಭಾಗವನ್ನು ಕೂಡ ಒಂದು ಪಂಚಾಯಿತಿ ಪ್ರದೇಶವನ್ನಾಗಿ ಏನ್ ಮಾಡಬಹುದು ಘೋಷಣೆ ಮಾಡಬಹುದು ಅಂತ ನೋಡ್ತೀವಿ ಸೊ ಹೀಗೆ ಏನಪ್ಪಾ ಅಂದ್ರ ಸೊ ಒಂದು ಪಂಚಾಯಿತಿ ರಚನೆ ಆಗ್ತದ ಅಂತ ನೋಡ್ತೀವಿ ಒಂದು ಪಂಚಾಯತ್ ರಚನೆ ಆಯ್ತು ಸೊ ನೆಕ್ಸ್ಟ್ ಪ್ರಕರಣ 5 ಬರ್ತದ ಗ್ರಾಮ ಪಂಚಾಯಿತಿಯ ರಚನೆ ಆತ್ಮೇರೆ ನೆನಪಿರಲಿ ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗಬೇಕಾದ್ರೆ ಮೇನ್ ಯಾರು ಇರಬೇಕು ಈಗ ನೋಡ್ರಿ NCG ಇನ್ಸ್ಟಿಟ್ಯೂಟ್ ರಚನೆ ಆಗಬೇಕಾದ್ರೆ ಯಾರು ಇರಬೇಕು ಸರ್ ತಂದಾಗ ಇಲ್ಲಿ ಶಿಕ್ಷಕರು ಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿ ಬಳಗ ಬೇಕು ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಬೇಕು ಸೊ ಇವರೆಲ್ಲರೂ ಸೇರಿದಾಗ ಒಂದು ಸಂಸ್ಥೆ ಅಂತ ಪ್ರಾರಂಭ ಆಗ್ತದೆ ಹಾಗಾದ್ರೆ ಒಂದು ಗ್ರಾಮ ಪಂಚಾಯಿತಿ ಅಂತ ರಚನೆ ಆಗಬೇಕಾದ್ರೆ ಯಾರಿರ್ಬೇಕು ಸರ್ ತಂದಾಗ ಗ್ರಾಮ ಪಂಚಾಯಿತಿಯ ಸದಸ್ಯರು ಇರಬೇಕು ಸರ್ ಒಂದು ಗ್ರಾಮ ಪಂಚಾಯಿತಿ ಅಂತ ರಚನೆ ಆಗಬೇಕಾದಾಗ ಅಲ್ಲಿ ಯಾರಿರ್ಬೇಕು ಸರ್ ಮುಖ್ಯವಾಗಿ ಅಂದಾಗ ಸದಸ್ಯರು ಇರಬೇಕು ಸರ್ ಹಾಗಾದ್ರೆ ಆ ಸದಸ್ಯರು ಯಾರ ರೀತಿ ಬರ್ತಾರೆ ಸರ್ ತಂದಾಗ ಸೊ 400 ಜನಸಂಖ್ಯೆ ನಾಟ್ ಮತದಾರರ ಸಂಖ್ಯೆ ಜನಸಂಖ್ಯೆ ಬೇರೆ ಮತದಾರರ ಸಂಖ್ಯೆ ಬೇರೆ ಅಂತ
ಸರ್ ಮತದಾರರ ಸಂಖ್ಯೆ ಅಂದ್ರೆ ಎಷ್ಟು? 18 ವರ್ಷ ಮೇಲ್ಪಟ್ಟವರನ್ನ ನಾವು ಮತದಾರರ ಸಂಖ್ಯೆ ಅಂತ ಕರಿತಾ ಹೋಗ್ತೀವಿ. ಜನಸಂಖ್ಯೆ ಅಂತಂದಾಗ ಓವರ್ ಆಲ್ ಟೋಟಲ್ ಪಾಪ್ಯುಲೇಷನ್, ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಅದರಲ್ಲಿ ಬರ್ತಾ ಹೋಗ್ತಾರೆ ಸ್ನೇಹಿತರೆ. ಸರ್ 2011 ಜನಗಣತಿ ಪರಿಗಣಿಸ್ತೀವಾ, 2021 ಜನಗಣತಿ ಪರಿಗಣಿಸ್ತೀವಾ, ಅಥವಾ 2001 ಜನಗಣತಿ ಪರಿಗಣಿಸ್ತೀವಾ, ಅಥವಾ 1971 ಜನಗಣತಿ ಪರಿಗಣಿಸ್ತೀವಾ ಅಂತಂದಾಗ ಇಲ್ಲಿ ಯಾವ ಜನಗಣತಿ ಅಂತ ಕೊಟ್ಟಿದ್ದಾರೆ ಕಾಯ್ದೆಯಲ್ಲಿ ಅಂದ್ರೆ ಹಿಂದಿನ ಜನಗಣತಿಯನ್ನು ಪರಿಗಣಿಸಬೇಕು ಅಂತ ಹೇಳಿದ್ರು ಕಾಯ್ದೆಯಲ್ಲಿ. ಸೊ ಇದೇ ಪರ್ಟಿಕ್ಯುಲರ್ ಜನಗಣತಿಯನ್ನು ಪರಿಗಣಿಸಬೇಕೆಂಬ ಯಾವುದೇ ನಿಯಮವನ್ನಿಲ್ಲ. ನೀವು ನೋಡ್ತೀರಿ ಅರ್ಥ ವಿವರಣೆ ಪ್ರಕರಣ 2 ಅರ್ಥ ವಿವರಣೆ ಅಂತ ನೋಡಿದಾಗ ಅಲ್ಲಿ ಜನಸಂಖ್ಯೆ ಅಂತ ಕೊಟ್ಟಿರ್ತಾನ. ಸೊ ಜನಸಂಖ್ಯೆ ಅಂದಾಗ ಯಾವ ಜನಸಂಖ್ಯೆ ಅಂತ ಕನ್ಸಿಡರ್ ಮಾಡಬೇಕು ಸರ್ ಅಂತಂದಾಗ ಹಿಂದಿನ ಜನಸಂಖ್ಯೆ. ಸರ್ ಹಾಗಾದ್ರೆ ಇವತ್ತು 2023 ಈಗ ಯಾವ ಜನಸಂಖ್ಯೆ ಅಂತ ಕನ್ಸಿಡರ್ ಮಾಡಬೇಕು? ಯಾವ ಜನಸಂಖ್ಯೆ ಕನ್ಸಿಡರ್ ಮಾಡ್ತೀರಿ? 2021 ಕನ್ಸಿಡರ್ ಮಾಡ್ತೀರಾ? ನೋ, ಯಾಕಂದ್ರೆ 2021 ಜನಗಣತಿನೇ ಆಗಿಲ್ಲ. ಹಾಗಾದ್ರೆ ಯಾವ ಜನಗಣತಿನ ಪರಿಗಣಿಸಬೇಕು ಅಂತಂದಾಗ 2011 ಜನಗಣತಿನ ಪರಿಗಣಿಸಬೇಕಾಗುತ್ತೆ. 2011 ಸೆನ್ಸಸ್ ನಾವೇನ್ ಮಾಡ್ತೀವಿ, ಪರಿಗಣಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಆ ಜನಗಣತಿಯ ಬೇಸಸ್ ಮೇಲೆ ಸೊ 400 ಜನಸಂಖ್ಯೆಗೆ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಯ್ಕೆ ಆಗ್ತಾನ ಅಂತ ನೋಡ್ತೀವಿ. ಸರ್ ಹಾಗಾದ್ರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 400 ಜನಸಂಖ್ಯೆಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಬರ್ತಾನಂದ್ರ ಕೆಲವೊಂದ್ ಕಡೆ ನಾವು ನೋಡ್ತಾ ಇರ್ತೀವಿ, ಹೌದ್ರಿ? ನಿಮ್ಮ ಸ್ನೇಹಿತರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮತದಾನ ಮಾಡುವಾಗ ಹೇಳಿರ್ತಾರೆ, ಕೆಲವೊಬ್ರು ಹೇಳ್ತಾರೆ ನಾನು 3 ಓಟ್ ಹಾಕಿದ್ದೀನಿ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾನು 2 ಬಾರಿ ನಾನು 2 ಮತವನ್ನ ಹಾಕಿದ್ದೀನಿ ಅಂತ ಹೇಳ್ತಾರೆ, ಕೆಲವರು ನಾನು 4 ಮತವನ್ನ ಹಾಕಿದ್ದೀನಿ. ನೋಡ್ರಿ, ಒಂದೇ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಕದ ಊರಿನ ಒಬ್ಬ ಯುವಕ 4 ಮತವನ್ನ ಹಾಕಿದಾಗ, ಒಂದು ಗ್ರಾಮದ ಯುವಕ 3 ಮತವನ್ನ ಹಾಕಿದಾಗ, ಇನ್ನೊಂದು ಗ್ರಾಮದ ಯುವಕ 2 ಮತವನ್ನ ಹಾಕಿರ್ತಾರೆ, ಯಾಕೆ ಈ ರೀತಿ ವ್ಯತ್ಯಾಸ ಆಗ್ತದ? ಇದೇ MLA ಚುನಾವಣೆಯಲ್ಲಿ ತಂದಾಗ ಆಲ್ ಓವರ್ ಕರ್ನಾಟಕ ಒಬ್ಬರಿಗೆ ಒಂದೇ ಓಟ್ ಇರ್ತದ. ಇದೇ MP ಇಲೆಕ್ಷನ್ ಅಂದಾಗ ಆಲ್ ಓವರ್ ಕರ್ನಾಟಕ ಒಬ್ಬರಿಗೆ ಒಂದೇ ಓಟ್ ಇರ್ತದ. ಬಟ್ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾಕೆ ಸರ್ ಈ ತರ ಇರ್ತದೆ ತಂದಾಗ? ಸೊ ಅಲ್ಲಿ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ ಸರ್ ತಂದಾಗ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದೊಂದು ಗ್ರಾಮ, ಇದು ಒಂದು ಗ್ರಾಮ ಅಂತ ನೋಡೋಣ. ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ಊರ್ ಹೆಸರು ತಗೋತೀನಿ, ಪೆಟ್ಲೂರು ಎಂಬ ಗ್ರಾಮ. ಇದು ಒಂದು ಏನ್ರಿ ಗ್ರಾಮ ಸರ್. ಈ ಗ್ರಾಮವನ್ನ ನಾವು ವಾರ್ಡ್ಗಳನ್ನಾಗಿ ಡಿವೈಡ್ ಮಾಡಿರ್ತೀವಿ. ಸೊ 1ನೇ ವಾರ್ಡ್, 2ನೇ ವಾರ್ಡ್. ಸರ್ ಹಾಗಾದ್ರೆ ಈ ವಾರ್ಡ್ಗಳನ್ನ ಡಿಸೈಡ್ ಮಾಡೋರು ಯಾರು ಸರ್ ಅಂದಾಗ ಜಿಲ್ಲಾಧಿಕಾರಿಗಳು. ಹೌದಾ? ಒಂದು ಗ್ರಾಮದಲ್ಲಿ ವಾರ್ಡ್ಗಳನ್ನ ಡಿವೈಡ್ ಮಾಡೋರು ಯಾರು ಸರ್ ಅಂದಾಗ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ? ಸೊ ವಾರ್ಡ್ಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾರ ಸ್ನೇಹಿತರೆ. ಸರ್ ಹಾಗಾದ್ರೆ ಬನ್ನಿ, ಈ ವಾರ್ಡಿನಲ್ಲಿ 400 ಜನಸಂಖ್ಯೆ ಇದ್ದರೆ ಒಂದು ಗ್ರಾಮ ಪಂಚಾಯತಿ ಕ್ಷೇತ್ರ ಅಂತ ಬರ್ತದ. ಹಾಗಾದ್ರೆ ಆ ವಾರ್ಡಿನ ಜನ ಎಷ್ಟು ಮತವನ್ನ ಹಾಕ್ತಾರೆ ಅಂದಾಗ 1 ಮತವನ್ನ ಹಾಕ್ತಾರೆ. ಒಂದು ವೇಳೆ ಆ ವಾರ್ಡಿನಲ್ಲಿ 400 ಜನಸಂಖ್ಯೆಯಿಂದ 800 ಜನಸಂಖ್ಯೆ ಇತ್ತು ಅಂದ್ರೆ 400ಕ್ಕಿಂತ ಜಾಸ್ತಿ 800ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಎಷ್ಟು ಜನ ಎಷ್ಟು ಕ್ಷೇತ್ರ ಅಂತ ವಿಂಗಡಣೆ ಮಾಡ್ತೀವಿ ಸರ್ ಅಂದಾಗ 2 ಕ್ಷೇತ್ರ ಅಂತ ವಿಂಗಡಣೆ ಮಾಡ್ತೀವಿ. ಹಾಗಾದ್ರೆ ಆ ವಾರ್ಡಿನ ಮತದಾರ ಎಷ್ಟು ಮತವನ್ನ ಹಾಕ್ತಾನಂದ್ರೆ 2 ಮತವನ್ನ ಹಾಕ್ತಾನೆ. ಅದೇ ವಾರ್ಡಿನಲ್ಲಿ 800ರಿಂದ 1200 ಜನಸಂಖ್ಯೆ ಇದ್ದಾಗ ಸರ್ ಎಷ್ಟು ಜನ ಬರ್ತಾರೆ ಸರ್ ಅಂದಾಗ 3 ಜನ ಅಂತ ಬರ್ತಾರೆ. ಹಾಗಾದ್ರೆ ಆ ವಾರ್ಡಿನಲ್ಲಿ ಎಷ್ಟು ಓಟ್ ಬರ್ತಾವಪ್ಪ ಅಂದ್ರ 3 ಓಟ್ ಅಂತ ಬರ್ತಾರೆ. ಅಬ್ಸರ್ವ್ ಮಾಡಿಬೇಕಾದ್ರೆ, ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ನೀವು ಹೇಳ್ತಾರೆ ಚೈನ್ ಸಿಸ್ಟಮ್ ಮಾಡಿರ್ತಾರೆ ನೋಡ್ರಿ, ಚೈನ್ ಸಿಸ್ಟಮ್ ಅಂತ ಮಾಡಿರ್ತಾರೆ ನೋಡ್ರಿ. ಯಾಕಂದ್ರೆ ಇರೋದ 3 ಕ್ಷೇತ್ರ ಅಥವಾ 2 ಕ್ಷೇತ್ರ ಅಥವಾ 4 ಕ್ಷೇತ್ರ ಎಷ್ಟು ಬೇಕಾದ್ರೆ ನಿಲ್ಬಹುದು. ನಮ್ಮ ಸಂವಿಧಾನದಲ್ಲಿ 1 ಕ್ಷೇತ್ರಕ್ಕೆ ಇಷ್ಟೇ ಜನ ಸ್ಪರ್ಧೆ ಮಾಡಬೇಕೆಂಬ ನಿಯಮವಿಲ್ಲ, ಎಷ್ಟು ಬೇಕಾದಷ್ಟು ಜನ ಸ್ಪರ್ಧೆ ಮಾಡಬಹುದು. ಆದರೆ ಆದರೆ ಒಬ್ಬ ಮತದಾರನಿಗೆ 1 ಮತ ಇರ್ತದೆ. ಆದರೆ ಇಲ್ಲಿ ಏನಿದೆ ಸರ್ ಅಂದಾಗ 400 ಜನಸಂಖ್ಯೆ ಇದ್ರೆ 1 ಓಟ್ ಇರ್ತದ, 800 ಜನಸಂಖ್ಯೆ ಇದ್ರೆ 2 ಓಟ್ ಇರ್ತದ, 1200 ಜನಸಂಖ್ಯೆ ಇದ್ರೆ 3 ಓಟ್ ಇರ್ತದ. ಸರ್ ಹಾಗಾದ್ರೆ 3 ಓಟ್ ಇದೆ ಅಂದಾಗ 3 ಓಟ್ನ ಒಬ್ಬಗ್ ಹಾಕಕ್ಕಾಗತ್ತ? ನೋ. 3 ಮತವನ್ನ ಕೊಟ್ಟಿದ್ದಾರೆ, ಆದ್ರೆ 3 ಮತವನ್ನ ಒಬ್ಬನೇ ಅಭ್ಯರ್ಥಿಗೆ ಹಾಕುವ ಅವಕಾಶ ಇಲ್ಲ. ಸೊ ಪ್ರತಿಯೊಬ್ಬರು ಏನಂದ್ರೆ 1 ಓಟ್ ಹಾಕ್ಬಹುದು. ಯಾರಾದ್ರೂ ಒಬ್ಬರಿಗೆ 2 ಅಥವಾ 2ಕ್ಕಿಂತ ಹೆಚ್ಚು ಮತವನ್ನ ಹಾಕಿದ್ದೇ ಆದರೆ ಆ ಮತ ಏನಾಗುತ್ತದೆ, ಅಸಿಂಧುಗೊಳ್ಳುತ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರ ಸೊ ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗತ್ತೆ ಅನ್ನೋದನ್ನ ಆದ್ಮೇಲೆ ಒಂದು ಗ್ರಾಮ ಪಂಚಾಯಿತಿ ರಚನೆ ಅಂತ ನೋಡಿದಾಗ ಈ ರೀತಿ 400 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತ್ ರಚನೆ ಆಗ್ತದೆ. ಸರ್ ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ರಚನೆ ಆಗಬೇಕಾದ್ರೆ 51% ಸೀಟ್ ಬರಬೇಕು. ಹೌದಾ? ಸರ್ ಕಾಮನ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ರಚನೆ ಆಗಬೇಕಾದ್ರೆ ಲೋಕಸಭೆಯಲ್ಲಿ 51% ಸೀಟ್ ಬರಬೇಕು. ಬಟ್ ಒಂದು ಗ್ರಾಮ ಪಂಚಾಯತಿ ರಚನೆ ಆಗಬೇಕಾದ್ರೆ 1/3 ಸದಸ್ಯರು ಆಯ್ಕೆಯಾದರೆ
ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆಯಾದರೆ ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥಿತವಾಗಿ ರಚನೆಯಾಗಿದೆ ಅಂತ ಅರ್ಥ. ಒಂದು ಗ್ರಾಮ ಪಂಚಾಯಿತಿ ವ್ಯವಸ್ಥಿತವಾಗಿ ರಚನೆಯಾಗಿದೆ ಅಂತ ಅನ್ಸಿದ್ರೆ ಸೊ ಅಲ್ಲಿ ಟೋಟಲ್ ಸದಸ್ಯರಲ್ಲಿ ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆಯಾಗಿದ್ದರೆ ಸೊ ಒಂದು ಗ್ರಾಮ ಪಂಚಾಯಿತಿ ಏನಾಗ್ತದ ವ್ಯವಸ್ಥಿತವಾಗಿ ರಚನೆಯಾಗಿದೆ ಅಂತ ನೋಡ್ತು. ಸೊ ಇನ್ ಕೇಸ್ ಆಯ್ಕೆ ಆಗದಿದ್ದಾಗ ಅಂದ್ರೆ ಒಂದು ವೇಳೆ ಚುನಾವಣೆಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ದಿನದ ಕೆಲವೊಂದು ಗ್ರಾಮದಲ್ಲಿ ಎಲೆಕ್ಷನ್ ರಿಸಲ್ಟ್ ಲೇಟ್ ಆಗಿ ಬಂತು, ಕೆಲವೊಂದರಲ್ಲಿ ಎಲ್ಲೇನೋ ಸಮಸ್ಯೆ ಆಯ್ತು, ಗಲಾಟೆ ಆಯ್ತು, ಏನೋ ಸಮಸ್ಯೆ ಆಯ್ತು ಅಂದಾಗ ಅಲ್ಲಿ ಲೇಟ್ ಆಯ್ತು ಅಂದ್ರೆ ಸೊ ಹೆಸರು ಘೋಷಣೆ ಮಾಡಿದ ಆಯ್ಕೆಯಾದವರು ಹೆಸರು ಘೋಷಣೆ ಮಾಡಿದ ಒಂದು ತಿಂಗಳಲ್ಲಿ ಉಳಿದಿರುವ ಸದಸ್ಯರನ್ನ ಸೊ ಜಿಲ್ಲಾಧಿಕಾರಿಗಳು ಏನ್ ಮಾಡ್ಬೇಕು ಆಯ್ಕೆ ಮಾಡಿ ಕರ್ಕೊಂಡ್ ಬರ್ಬೇಕು. ಇದು ಒಂದು ಮಂತ್ ಒಳಗಡೆ ಒಂದು ತಿಂಗಳ ಒಳಗಡೆ ಸೊ ಪ್ರಕಟಿಸಿದ ಒಂದು ತಿಂಗಳ ಒಳಗೆ ಆಯ್ಕೆ ಮಾಡಿ ಕರ್ಕೊಂಡ್ ಬರ್ಬೇಕು. ಅವಾಗ ಏನಾಗ್ತದ ಒಂದು ಗ್ರಾಮ ಪಂಚಾಯಿತಿ ರಚನೆ ಆಗ್ತದ ಅಂತ ನೋಡ್ತೀವಿ ಸರ್. ಹಾಗಾದ್ರೆ ಸೊ ಇದು ಒಂದು ಗ್ರಾಮ ಪಂಚಾಯಿತಿ ರಚನೆ ಅಂತ ನೋಡ್ತೀವಿ, ಇದು ಒಂದು ಗ್ರಾಮ ಪಂಚಾಯಿತಿ ರಚನೆ ಅಂತ ನೋಡ್ತೀವಿ ಸರ್. ಇಲ್ಲಿ ಗ್ರಾಮ ಪಂಚಾಯಿತಿ ರಚನೆ ಅಂತ ನೋಡಿದಾಗ ಇಲ್ಲಿ ರಿಸರ್ವೇಷನ್ ಬರ್ತದ, ಒಂದ್ ನಿಮಿಷ, ಇಲ್ಲಿ ಏನ್ ಬರ್ತದ ಮೀಸಲಾತಿ ಅಂತ ಬರ್ತದ ಸರ್. ಹಾಗಾದ್ರೆ ಮೀಸಲಾತಿ ಯಾವ ತರ ಬರ್ತದ ಒಂದ್ ನಿಮಿಷ. ಗ್ರಾಮ ಪಂಚಾಯಿತಿ ಅಂತ ನೋಡಿದಾಗ ಸೊ ಅಲ್ಲಿ ಒಂದು ನೋಟ್ ಬರ್ತದ, ರೂಲ್ಸ್ ಬರ್ತದ. ಏನು ಸರ್ ಅಂದಾಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಎಸ್ ಸಿ ಅಥವಾ ಎಸ್ ಟಿ ಸೀಟ್ ಅನ್ನ ಮೀಸಲಿಡಬೇಕು. ಅಲ್ಲಿ ಜನ ಇರ್ಲಿ ಬಿಳಿ ಒಟ್ಟ ಒಂದು ಗ್ರಾಮ ಪಂಚಾಯತ್ ಒಳಗಡೆ ಒಂದು ಎಸ್ ಸಿ ಅಥವಾ ಎಸ್ ಟಿ ಸೀಟ್ ಮೀಸಲಿಡಬೇಕು ಅಂತ ರೂಲ್ಸ್ ಅದ. ಓಕೆ, ಹಾಗಾದ್ರಲ್ಲಿ ಮೀಸಲಾತಿ ಅಂತಂದಾಗ ಸರ್ ಎಸ್ ಸಿ ಮತ್ತು ಎಸ್ ಟಿಗೆ ಹೇಗೆ ಮೀಸಲಾತಿ ಇದೆ, ಸರ್ ಓ ಬಿ ಸಿಗೆ ಹೇಗೆ ಮೀಸಲಾತಿ ಇದೆ, ಸರ್ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿ ಬರ್ತದ, ಸರ್ ಆ ಮಹಿಳೆಯರಿಗೆ ಮೀಸಲಾತಿ ಹೇಗಿದೆ ಅಂತ ನಾವು ನೋಡಿದಾಗ ಓಕೆ ಸರ್ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಅಂದಾಗ ಜನಸಂಖ್ಯೆಗೆ ಅನುಗುಣವಾಗಿದೆ, ಜನಸಂಖ್ಯೆಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇದೆ ಅಂತ ನೋಡ್ತೀವಿ. ಅಂದ್ರ ಸೊ ಟೋಟಲ್ ಗ್ರಾಮ ಪಂಚಾಯಿತಿ ಒಳಗಡೆ ಎಸ್ ಸಿ ಎಷ್ಟು ಪರ್ಸೆಂಟೇಜ್ ಇರ್ತದ ಅಷ್ಟು ಪರ್ಸೆಂಟೇಜ್ ಸದಸ್ಯರು ಇರ್ಬೇಕು. ಟೋಟಲ್ ಗ್ರಾಮ ಪಂಚಾಯಿತಿ ಒಳಗಡೆ ಎಸ್ ಟಿ ಎಷ್ಟು ಪರ್ಸೆಂಟೇಜ್ ಇರ್ತದ ಅಷ್ಟು ಪರ್ಸೆಂಟೇಜ್ ಯಾರಿರ್ಬೇಕು ಎಸ್ ಟಿ ಇರಬೇಕು ಅಂತ ನೋಡ್ತೀವಿ. ಸೊ ಹಾಗಾಗಿ ಮೀಸಲಾತಿ ಅಂತಂದಾಗ ಜನಸಂಖ್ಯೆಗೆ ಅನುಗುಣವಾಗಿ ಇರ್ತದೆ. ಸರ್ ಓ ಬಿ ಸಿ ಮೀಸಲಾತಿ ಅಂದಾಗ ಟೋಟಲ್ ಸದಸ್ಯರಲ್ಲಿ ಮೂರನೇ ಒಂದರಷ್ಟು ಮತ್ತೆ ಇಲ್ಲಿ ಡಿವೈಡ್ ಮಾಡ್ತಾರ. ಸೊ ಎ ವರ್ಗದವರಿಗೆ 80% ಮೀಸಲಾತಿ, ಬಿ ವರ್ಗದವರಿಗೆ 20% ಮೀಸಲಾತಿ. ಸರ್ ಹಾಗಾದ್ರೆ ಮಹಿಳೆಯರಿಗೆ ಅಂದಾಗ, ಮಹಿಳೆಯರಿಗೆ ಅಂದಾಗ ಸೊ 50% ಮೀಸಲಾತಿ ನೋಡ್ತೀವಿ. ಸೊ ಈ ರೀತಿಯಾಗಿ ಮೀಸಲಾತಿ ಕೊಟ್ಟಿರ್ತಾರೆ ಸರ್. ಹಾಗಾದ್ರೆ ಒಂದು ಗ್ರಾಮ ಪಂಚಾಯಿತಿ ಒಳಗಡೆ, ಒಂದು ಗ್ರಾಮ ಪಂಚಾಯಿತಿ ಒಳಗಡೆ ಯಾವುದೋ ಒಂದು ಎ ಎಂಬ ಕ್ಷೇತ್ರಕ್ಕೆ, ಒಂದು ಗ್ರಾಮ ಪಂಚಾಯಿತಿ ಒಳಗಡೆ ಯಾವುದೋ ಒಂದು ಎ ಎಂಬ ಕ್ಷೇತ್ರಕ್ಕೆ ಸೊ ಏನಾದರೂ ಎಸ್ ಸಿ ಮೀಸಲಾತಿ ಇದ್ದರೆ ಅದು ಎಷ್ಟು ವರ್ಷದವರೆಗೂ ಇರ್ತದೆ ಸರ್ ಅಂದಾಗ 5 ವರ್ಷದವರೆಗೆ. ಒಂದು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಎಸ್ ಸಿ ಮೀಸಲಾತಿ ಒಂದು ಕ್ಷೇತ್ರ ಕೊಟ್ಟರೆ 5 ವರ್ಷ, ಅದಾದ್ಮೇಲೆ ಮತ್ತೆ ಮೀಸಲಾತಿ ಚೇಂಜ್ ಆಗ್ತದ. ಓಕೆ, ಸೊ ಅಂದ್ರೆ ಮೀಸಲಾತಿಯ ಅವಧಿ ಎಷ್ಟು ಅಂದಾಗ 5 ವರ್ಷ ಅಂತ ನಾವು ನೋಡ್ತೀವಿ. ಇದು ಕೇವಲ ಸದಸ್ಯರ ಮೀಸಲಾತಿ, ಮತ್ತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಂದಾಗ 30 ತಿಂಗಳು ಅಂತ ನೋಡ್ತಾ ಹೋಗ್ತೀವಿ. ಓಕೆ, ಅದ್ರ ಮುಂದೆ ಮಾತಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸೊ ಒಂದು ಕ್ಷೇತ್ರಕ್ಕೆ ನಾವು ಮೀಸಲಾತಿ ಕೊಟ್ಟಾಗ 5 ವರ್ಷ ಈ ರೀತಿ ಬರ್ತದೆ. ಓಕೆ ಸರ್, ಹಾಗಾದ್ರೆ ನಾವು ಇಲ್ಲಿ ನೋಡಿದ್ವಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹೇಗಿದೆ, ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೇಗಿದೆ, ಜನಸಂಖ್ಯೆಗೆ ಅನುಗುಣವಾಗಿದೆ. ಓಕೆ ಸರ್, ಇದೊಂದು ಗ್ರಾಮ, ಈ ಗ್ರಾಮದಲ್ಲಿ ಹೌದಾ, ಇದೊಂದು ಗ್ರಾಮ, ಇದೊಂದು ಗ್ರಾಮ ಸರ್. ಈ ಗ್ರಾಮದಲ್ಲಿ ನಾವು ವಾರ್ಡ್ಗಳನ್ನಾಗಿ ಡಿವೈಡ್ ಮಾಡಿದ್ವಿ, ಹೌದಾ, ವಾರ್ಡ್ಗಳನ್ನಾಗಿ ನಾವೇನ್ ಮಾಡಿದ್ವಿ ಡಿವೈಡ್ ಮಾಡಿದ್ವಿ ಸರ್. ಈ ವಾರ್ಡಿನಲ್ಲಿ ಎಸ್ ಸಿ ರಿಸರ್ವೇಷನ್ ಇದೆ ಅಂತ ಕೊರಿ, ಎಸ್ ಸಿಗೆ ನಾವೇನ್ ಕೊಟ್ಟಿವಿ ಮೀಸಲಾತಿ ಕೊಟ್ಟಿವಿ ಅಂತ ಕೊರಿ ಸರ್. ಎಸ್ ಸಿಗೆ ಮೀಸಲಾತಿ ಕೊಟ್ಟಾಗ ಎಸ್ ಸಿ ಸ್ಪರ್ಧೆ ಮಾಡಬೇಕು, ಆದರೆ ಈ ವಾರ್ಡಿನ ಯಾವುದೇ ಒಬ್ಬ ಎಸ್ ಸಿ ಸ್ಪರ್ಧೆ ಮಾಡದಿದ್ದರೆ ಬೇರೆ ವಾರ್ಡಿನವರಾದ್ರೂ ಬಂದು ಸ್ಪರ್ಧೆ ಮಾಡಬಹುದು, ಅಥವಾ ಅವ್ರ ಸ್ಪರ್ಧೆ ಮಾಡುವಾಗಲಾದ್ರೂ ಬೇರೆಯವ್ರು ಸ್ಪರ್ಧೆ ಮಾಡಬಹುದು, ಅವಕಾಶ ಇದೆ. ಅವ್ರು ಮಾಡಲಿಲ್ಲ ಅಂದ್ರೆ ಅಷ್ಟೇ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ, ಬಟ್ ಕಾಮನ್ ಆಗಿ ಮಾಡ್ತಾರೆ. ಓಕೆ ಎಸ್ ಸರ್, ಈ ವಾರ್ಡಲ್ಲಾದ್ರೂ ಮಾಡಬಹುದು, ಈ ವಾರ್ಡಲ್ಲಾದ್ರೂ ಮಾಡಬಹುದು, ಅಥವಾ ಈ ಗ್ರಾಮ ಬಿಟ್ಟು ಬೇರೆ ಗ್ರಾಮದ ಯಾವುದೋ ಒಬ್ಬ ಎಸ್ ಸಿ ಕ್ಯಾಂಡಿಡೇಟ್ ಬಂದು ಅಲ್ಲಿ ಸ್ಪರ್ಧೆ ಮಾಡಬಹುದು. ಆದರೆ ಆ ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ಯಾವುದೇ ಒಬ್ಬ ಎಸ್ ಸಿ ವ್ಯಕ್ತಿ ಸ್ಪರ್ಧೆ ಮಾಡದಿದ್ದರೆ, ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಡಿಯಲ್ಲಿ ಯಾವುದೇ ಒಬ್ಬ ಎಸ್ ಸಿ ವ್ಯಕ್ತಿ ಸ್ಪರ್ಧೆ ಮಾಡದಿದ್ದರೆ ಆಗ ಆ ಮೀಸಲಾತಿ ಏನಾಗ್ತದೆ ಸರ್ ತಂದಾಗ ಎಸ್ ಸಿಗೆ ನೀಡಿದ ಮೀಸಲಾತಿ ಎಸ್ ಟಿಗೆ ಹೋಗುತ್ತದೆ. ಸೇಮ್ ಎಸ್ ಟಿಗೆ ರಿಸರ್ವೇಷನ್ ಕೊಟ್ಟಿರ್ತೀವಿ, ಎಸ್ ಟಿ ಸ್ಪರ್ಧೆ ಮಾಡಬೇಕು, ಬಟ್ ಅಲ್ಲಿ ಯಾರು ಎಸ್ ಟಿ ಸ್ಪರ್ಧೆ ಮಾಡಲಿಲ್ಲ,
ಆ ಗ್ರಾಮದವರು ಸ್ಪರ್ಧೆ ಮಾಡಲಿಲ್ಲ ಅಥವಾ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೇರೆ ಯಾವುದೇ ಗ್ರಾಮದವರು ಸ್ಪರ್ಧೆ ಮಾಡದಿದ್ದಾಗ ಎಸ್ ಟಿ ಶೆಡ್ಯೂಲ್ ಟ್ರೈಬ್ಗೆ ನೀಡಿದ ಮೀಸಲಾತಿ ಎಸ್ ಸಿಗೆ ಹೋಗುತ್ತದೆ ಅಂತ ನೋಡ್ತೀವಿ. ಸೊ ಈ ರೀತಿ ಏನಪ್ಪ ಅಂದ್ರೆ ಮೀಸಲಾತಿ ಇದೆ. ಸೊ ಇಲ್ಲಿಯೂ ಕೂಡ ಎ ವರ್ಗದವರಿಗೆ ಮೀಸಲಾತಿ ಕೊಟ್ಟಿರ್ತೀವಿ, ಎ ವರ್ಗದವರಿಗೆ ಮೀಸಲಾತಿ ಕೊಟ್ಟಿರ್ತೀವಿ. ಅಲ್ಲಿ ಎ ವರ್ಗದವರು ಯಾರು ಸ್ಪರ್ಧೆ ಮಾಡದಿದ್ದರೆ ಮೀಸಲಾತಿ ಯಾರಿಗೆ ಹೋಗುತ್ತದೆ? ಬಿ ವರ್ಗದವರಿಗೆ ಹೋಗುತ್ತದೆ. ಸರ್, ಬಿ ವರ್ಗದವರಿಗೆ ಮೀಸಲಿಟ್ಟಾಗ ಬಿ ವರ್ಗದವರು ಯಾರು ಸ್ಪರ್ಧೆ ಮಾಡದಿದ್ದರೆ ಎ ವರ್ಗದವರಿಗೆ ಹೋಗ್ತದೆ ಅಂತ ನೋಡ್ತೀವಿ. ಈ ರೀತಿ ಮೀಸಲಾತಿ ಬರ್ತದೆ. ನಮ್ಮ ಹುಡುಗರು ಬಹಳ ಏನಪ್ಪ ಅಂದ್ರೆ ಜಾಣ ಇರ್ತಾರ. ಸೊ ನೋಡಿ, ಎಸ್ ಸಿ ಎಸ್ ಟಿಗೆ ಹೀಗೆ ಮೀಸಲಾತಿ ಇದೆ, ಒ ಬಿ ಸಿಗೆ ಹೀಗಿದೆ. ಸರ್, ಹಾಗಾದ್ರೆ ಮಹಿಳೆಯರಿಗೆ 50% ಮೀಸಲಾತಿ ಕೊಟ್ಟಿದ್ವಿ, ಅಲ್ಲಿ ಯಾರು ಮಹಿಳೆ ಸ್ಪರ್ಧೆ ಮಾಡದಿದ್ದರೆ, ಅಲ್ಲಿ ಯಾರು ಮಹಿಳೆ ಸ್ಪರ್ಧೆ ಮಾಡಿದ್ರಿ, ಮತ್ತೆ ಬೇರೆಯವ್ರಿಗೆ ಏನಾದ್ರು ಪುರುಷರಿಗೆ ಏನಾದ್ರು ಬರುತ್ತೆ ಸರ್ ಅಂದಾಗ ಬರಲ್ಲ, ಮಹಿಳೆಯರ ಸ್ಪರ್ಧೆ ಮಾಡೇ ಮಾಡ್ತಾರೆ, ಯಾಕೆಂದ್ರೆ 50% ಇದೆ ಅಂತ ಹೋಗ್ತೀವಿ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರ ಮೀಸಲಾತಿ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಟೋಟಲ್ ಅಲ್ಲಿ ಎಸ್ ಸಿ ಎಸ್ ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒ ಬಿ ಸಿಗೆ 1/3, ಮಹಿಳೆಯರಿಗೆ 50% ಏನಪ್ಪಾ ಮೀಸಲಾತಿ ಅಂತ ನೋಡ್ತೀವಿ. ಸೊ ಅಷ್ಟೇ ಅಲ್ಲದೆ ಈ ರೀತಿ ಏನಪ್ಪಾ ಅಂದ್ರ ಗ್ರಾಮ ಪಂಚಾಯತಿ ರಚನೆ ಆಗ್ತದ ಅಂತ ನೋಡ್ತೀವಿ. ಸೊ ಬನ್ನಿ ಹಾಗಾದ್ರೆ ಮುಂದೆ ನೋಡೋಣ ಪ್ರಕರಣ 6. ಸೊ ಪ್ರಕರಣ 6 ಅಂತ ನಾವು ನೋಡಿದಾಗ ಏನ್ ಬರ್ತದೆ ಸರ್? ಪ್ರಕರಣ 6 ಗ್ರಾಮ ಪಂಚಾಯತಿಯನ್ನು ನಿಗಮಿತಗೊಳಿಸುವುದು. ಸರ್, ಏನ್ ಸರ್ ಗ್ರಾಮ ಪಂಚಾಯತಿ ನಿಗಮಿತಗೊಳಿಸುವುದ್ರೆ? ಸೊ ಗ್ರಾಮ ಪಂಚಾಯತಿಗೆ ಒಂದು ಹೆಸರನ್ನ ಕೊಡುವುದು. ಗ್ರಾಮ ಪಂಚಾಯತಿಗೆ ಏನ್ ಮಾಡುವುದು? ಒಂದು ಹೆಸರನ್ನ ಕೊಡುವುದು. ಹೌದಾ? ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನ ಗ್ರಾಮ ಪಂಚಾಯತಿಗೆ ಏನಪ್ಪ ಅಂದ್ರೆ ಕೊಡುವುದು. ಸೊ ಅಥವಾ ಅದರ ವ್ಯಾಪ್ತಿಯನ್ನು ನಿರ್ಧಾರ ಮಾಡುವುದು. ಚರ ಮತ್ತು ಸ್ಥಿರ ಆಸ್ತಿ ಅಂತ ಬರ್ತದೆ. ಸೊ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚರ ಮತ್ತು ಸ್ಥಿರ ಆಸ್ತಿ ಅಂತ ಬರ್ತಾ, ಆ ವ್ಯಾಪ್ತಿ ಅಡಿಯಲ್ಲಿ ಬರುವ ಚರ ಮತ್ತು ಸ್ಥಿರ ಆಸ್ತಿಯನ್ನ ಸೊ ಅವರಿಗೆ ಏನಪ್ಪ ಅಂದ್ರ ಸೊ ಮಾರಾಟ ಮಾಡಬಹುದು ಅಥವಾ ಕೊಂಡುಕೊಳ್ಳಬಹುದು. ಅದಕ್ಕೇನಪ್ಪ ಅಂದ್ರೆ ಅವ್ರಿಗೆ ಅವಕಾಶವನ್ನ ಮಾಡಿಕೊಡಲಾಗುವುದು. ಆತ್ಮೀಯರೆ ಕೇಳಿ, ಸೊ ಪ್ರತಿಯೊಂದಕ್ಕೊಂದು ವ್ಯಾಪ್ತಿ ಅಂತ ಇರ್ತದೆ. ಹೌದಾ? ಒಂದು ನೀವು ನೋಡ್ತೀರಿ, ಬೆಂಗಳೂರು ದಾಟಿ ಆಚೆ ಕಡೆ ಹೋಗ್ತಿರ್ತೀರಿ. ಸೊ ಬೆಂಗಳೂರು ದಾಟಿ ಆಚೆ ಹೋಗುವಾಗ ಅಲ್ಲಿ ನಿಮಗೆ ಬರ್ದಿರ್ತಾರೆ, ಬೆಂಗಳೂರು ಸರಹದ್ದು ಮುಕ್ತಾಯ, ತುಮಕೂರು ಸರಹದ್ದು ಪ್ರಾರಂಭ, ತುಮಕೂರು ಸರಹದ್ದು ಮುಕ್ತಾಯ, ಬೆಂಗಳೂರು ಸರಹದ್ದು ಪ್ರಾರಂಭ, ಸೊ ಮಂಡ್ಯ ಸರಹದ್ದು ಮುಕ್ತಾಯ, ಮೈಸೂರು ಸರಹದ್ದು ಮುಕ್ತಾಯ, ಹೀಗೆ ಸರಹದ್ದು ಅಂತ ವ್ಯಾಪ್ತಿ. ಸರಹದ್ದು ಮೀನ್ಸ್ ಏನ್ರಿ? ವ್ಯಾಪ್ತಿ ಅಂತ ನಾವು. ಸರ್, ಹಾಗಾದ್ರೆ ಸೊ ಇಲ್ಲಿ ವ್ಯಾಪ್ತಿ ಅಂತ ನಾವು ನೋಡಿದಾಗ ಸೊ ಇಲ್ಲಿ ವ್ಯಾಪ್ತಿನ ಡಿಸೈಡ್ ಮಾಡ್ತಾರ ಸರ್? ಆ ವ್ಯಾಪ್ತಿನ ಡಿಸೈಡ್ ಮಾಡೋರು ಯಾರು ಸರ್ ಅಂದಾಗ ಜಿಲ್ಲಾಧಿಕಾರಿಗಳು. ವ್ಯಾಪ್ತಿಯನ್ನ ಯಾರು ಡಿಸೈಡ್ ಮಾಡ್ತಾರೆ ಸರ್ ಅಂದಾಗ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ ಸೊ ವ್ಯಾಪ್ತಿಯನ್ನ ಡಿಸೈಡ್ ಮಾಡ್ತಾರ ಅಂತ ಹೋಗ್ತೀವಿ. ಅದೇ ರೀತಿಯಾಗಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಚರ ಮತ್ತು ಸ್ಥಿರ ಆಸ್ತಿ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಚರ ಮತ್ತು ಸ್ಥಿರ ಆಸ್ತಿಯನ್ನ ಮಾರಾಟ ಮಾಡುವ, ಕೊಂಡುಕೊಳ್ಳುವ ಅಥವಾ ಬಾಡಿಗೆಗೆ ನೀಡುವ ಅಧಿಕಾರ ಯಾರಿಗಿದೆ ಸರ್ ಅಂದಾಗ ಆ ಗ್ರಾಮ ಪಂಚಾಯತಿಯವ್ರಿಗೆ ಇರ್ತದ. ಸೊ ಹಾಗಾಗಿ ಪ್ರಕರಣ 6 ಹೇಳ್ತದ, ಸೊ ಗ್ರಾಮ ಪಂಚಾಯತಿ ನಿಗಮಿತಗೊಳಿಸುವುದು. ಅಂದ್ರೆ ಒಂದು ಪಂಚಾಯತಿ ಒಂದು ಹೆಸರನ್ನು ಕೊಡ್ತಾರ. ಹೌದಾ? ಫಾರ್ ಎಕ್ಸಾಂಪಲ್, ವಿಜಯನಗರ ಪಂಚಾಯತಿ, ಇದು ಆಕ್ಚುಲಿ ಸಿಟಿ ಅದ, ನಾನು ಎಕ್ಸಾಂಪಲ್ ಹೇಳ್ತೇನೆ. ವಿಜಯನಗರ ಪಂಚಾಯತಿ, ರಾಜಾಜಿನಗರ ಪಂಚಾಯತಿ ಅಂತ ಹೆಸರು ಕೊಡ್ತಾರ, ಅದಕ್ಕೊಂದು ಸೀಲ್ ಕೊಡ್ತಾರ, ಥಂಬ್ ಅಂತ ನೋಡ್ತಾರೆ. ಹೌದಾ? ಅದಕ್ಕೊಂದು ಸೀಲ್ ಕೊಡ್ತಾರ. ಸೊ ಇವೆಲ್ಲವನ್ನು ಕೂಡ ಇಲ್ಲಿ ಡಿಸೈಡ್ ಮಾಡ್ತಾರ. ಸೊ ಪ್ರಕರಣ 6. ನೆಕ್ಸ್ಟ್ ಪ್ರಕರಣ 7 ಬರ್ತದ, ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯ ವಿಧಾನ. ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯ ವಿಧಾನ ಅಂತ ಹೋಗ್ತದೆ. ಸೊ ಆತ್ಮೇಲೆ ಮತದಾನದ ವಿಧಾನ ಅಂದಾಗ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಮತದಾರನು ಕೂಡ ಇಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಬ್ಬ ಮತದಾರನು ಕೂಡ, ಮತಗಟ್ಟೆಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಏನಪ್ಪ ಅಂದ್ರ ಸೊ ಮತದಾನ ಮಾಡುವ ಹಕ್ಕು ಇರ್ತದ ಅಂತ ನಾವು ನೋಡ್ತೀವಿ. ಸರ್, ಹಾಗಾದ್ರೆ ಚುನಾವಣಾ ಕಾರ್ಯವಿಧಾನ ಅಂದಾಗ ಯಾರು ಚುನಾವಣೆ ಮಾಡ್ತಾರ? ನೆನಪಿರಲಿ, 2021ಕ್ಕಿಂತ ಮುಂಚಿತವಾಗಿ, 2021ಕ್ಕಿಂತ ಮುಂಚಿತವಾಗಿ ರಾಜ್ಯ ಚುನಾವಣಾ ಆಯೋಗ ಅಂತ ಹೇಳ್ತಿದ್ರು. ಹೌದಾ? ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್, 2021 ಅಮೆಂಡ್ಮೆಂಟ್ ಮಾಡಿ ಎಲ್ಲೆಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಈ ಒಂದು ವರ್ಡ್ ಯೂಸ್ ಮಾಡ್ತೀವಿ ಅದನ್ನ ತೆಗೆದುಹಾಕಿ ಸ್ಟೇಟ್ ಗವರ್ಮೆಂಟ್ ಎಂಬ ವರ್ಡ್ ಅನ್ನ ಯೂಸ್ ಮಾಡಬೇಕು ಅಂತ 2021 ಅಮೆಂಡ್ಮೆಂಟ್ ಅಲ್ಲಿ ತಿಳಿಸಲಾಗಿದೆ. ಅಂದ್ರೆ 2021ರ ತಿದ್ದುಪಡಿಯಡಿಲಿ ಎಲ್ಲೆಲ್ಲಿ ಚುನಾವಣಾ ಆಯೋಗ ಎಂಬ ಪದವನ್ನು ಬಳಸುತ್ತೇವೆ ಅದನ್ನು ತೆಗೆದುಹಾಕಿ ರಾಜ್ಯ ಸರ್ಕಾರ ಎಂಬ ಪದವನ್ನು ಬಳಸಬೇಕು ಅಂತ ಸೊ 2021ರಲ್ಲಿ ಹೇಳಿದರೆ. ಹಾಗಾಗಿ ಚುನಾವಣೆ ಮಾಡೋರು ಯಾರು ಸರ್ ತಂದಾಗ ಸ್ಟೇಟ್ ಗವರ್ಮೆಂಟ್. ಸರ್, ಹಾಗಾದ್ರೆ ಚುನಾವಣೆ ಮಾಡುವಾಗ ಇಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸ್ತಾವ ಸರ್ ಅಂದಾಗ ಭಾಗವಹಿಸುವುದಿಲ್ಲ. ರಾಜಕೀಯ ಪಕ್ಷಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಭಾಗವಹಿಸುವುದಿಲ್ಲ. ಬೇಕಾದ್ರೆ ರಾಷ್ಟ್ರೀಯ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಭಾಗವಹಿಸಬಹುದು.
ಓಕೆ ಇಲ್ಲಿ ನೋಡಿರಬಹುದು ನಿಮಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಬಿಜೆಪಿ ಯಾವುದೇ ಕಾಂಗ್ರೆಸ್ ಅಥವಾ ಯಾವುದೇ ಜೆಡಿಎಸ್ ಕ್ಯಾಂಡಿಡೇಟ್ ಅಂತ ಇರಲ್ಲ ಅಲ್ಲಿರುವ ಕ್ಯಾಂಡಿಡೇಟ್ಗಳು ಯಾರು ಸರ್ ತಂದಾಗ ನೀವು ನೋಡಿರ್ತೀರಿ ಅವ್ರಿಗೊಂದು ಚಿಹ್ನೆ ಕೊಟ್ಟಿರ್ತಾರೆ ಯಾವುದೋ ಒಂದು ಆಟೋ ಆಟೋ ರಿಕ್ಷಾ ಆದರೂ ಚಾರ್ಜ್ ಚಿಹ್ನೆ ಕೊಟ್ಟಿರ್ತಾರೆ ಅಥವಾ ಒಂದು ಟಾರ್ಚ್ ಅಂತ ಆದರೂ ಚಿಹ್ನೆ ಕೊಟ್ಟಿರ್ತಾರೆ ಸೊ ಅಥವಾ ಒಂದು ಕೋಲ ಇದು ಸಾರಿ ಏನದು ಏನಾದರೂ ಒಂದು ಬೇರೆ ರೀತಿಯ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂದಾಗ ಕುಡುಗೋಲು ಕ್ವಾಡ್ಲಿ ಅಂತ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ ಆ ರೀತಿ ಆದ್ರೂ ಚಾರ್ಜ್ ಕೊಟ್ಟಿರ್ತಾರೆ ಬಕೆಟ್ ತರ ಚಾರ್ಜ್ ಕೊಟ್ಟಿರ್ತಾರೆ ಏನೋ ಬೇರೆ ಬೇರೆ ಏನಪ್ಪಾ ಅಂದ್ರೆ ಚಿಹ್ನೆಗಳನ್ನ ಅಲ್ಲಿ ಕೊಡ್ತಾ ಹೋಗ್ತಾರೆ ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಚಿಹ್ನೆಗಳನ್ನು ಕೊಡ್ತಾ ಹೋಗ್ತಾರೆ ಅಂತ ನೋಡ್ತಾರೆ ಸೊ ನೆಕ್ಸ್ಟ್ ಪ್ರಕರಣ 8 ಗ್ರಾಮ ಪಂಚಾಯತಿ ಸದಸ್ಯರನ್ನು ಚುನಾಯಿಸಲು ತಪ್ಪಿದಲ್ಲಿ ಆಡಳಿತ ಸಮಿತಿ ಅಥವಾ ಆಡಳಿತ ಅಧಿಕಾರಿಗೆ ನೇಮಕ ಆತ್ಮೇರೆ ನಾನು ಲಾಸ್ಟ್ ಇದರಲ್ಲಿ ಹೇಳ್ತಾ ಇದ್ದೆ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದೆ ಇದೊಂದು ಗ್ರಾಮ ಪಂಚಾಯತಿ ಹೌದಾ ಒಂದ್ ನಿಮಿಷ ಪೆನ್ ಚೇಂಜ್ ಮಾಡೋಣ ಎಸ್ ಇದೊಂದು ಏನ್ರಿ ಗ್ರಾಮ ಪಂಚಾಯತಿ ಹೌದಾ ಸೊ ಇದೊಂದು ಗ್ರಾಮ ಪಂಚಾಯತಿ ಅಂದಾಗ ಈ ಗ್ರಾಮ ಪಂಚಾಯತಿ ವ್ಯವಸ್ಥಿತವಾಗಿ ರಚನೆಯಾಗಬೇಕಾದರೆ ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆಯಾಗಬೇಕು ಅಂತ ಹೇಳಿದೆ ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆಯಾಗದಿದ್ದರೆ ಆಯ್ಕೆ ಆಗುವ ಸಂಭವನೀಯತೆ ಲೇಟ್ ಆಗುವಂತಿದ್ದರೆ ಅಂತಹ ಸಂದರ್ಭದಲ್ಲಿ ಈ ಪಂಚಾಯಿತಿಯ ಅಧಿಕಾರ ನೋಡಿಕೊಳ್ಳುವ ಸಲುವಾಗಿ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿ ಅಥವಾ ಒಂದು ಆಡಳಿತ ಸಮಿತಿಯನ್ನ ರಚಿಸಬಹುದು ಆಡಳಿತಾಧಿಕಾರಿ ಅಥವಾ ಒಂದು ಆಡಳಿತ ಸಮಿತಿಯನ್ನ ರಚನೆ ಮಾಡಬಹುದು ನೀಟಾಗಿ ಕೇಳಿಸ್ಕೊರಿ ಒಂದು ಗ್ರಾಮ ಪಂಚಾಯತಿ ವ್ಯವಸ್ಥಿತವಾಗಿ ರಚನೆ ಆಗಬೇಕಾದ್ರೆ ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆ ಆಗಬೇಕು ಒಂದು ವೇಳೆ ಮೂರನೇ ಎರಡರಷ್ಟು ಸದಸ್ಯರು ಆಯ್ಕೆ ಆಗದಿದ್ದಾಗ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನ ಏನ್ ಮಾಡ್ತಾರ ರಚನೆ ಮಾಡ್ತಾರೆ ಆಡಳಿತಾಧಿಕಾರಿ ಅಥವಾ ಆಡಳಿತ ಸಮಿತಿಯನ್ನ ರಚನೆ ಮಾಡ್ತಾರ ಸರ್ ಹಾಗಾದ್ರೆ ಈ ಆಡಳಿತಾಧಿಕಾರಿ ಅಥವಾ ಆಡಳಿತ ಸಮಿತಿಯ ಸದಸ್ಯರು ಎಷ್ಟು ತಿಂಗಳು ಇರ್ತಾರೆ ಸರ್ ಅಂದಾಗ 6 ತಿಂಗಳವರೆಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಸರ್ ಹಾಗಾದ್ರೆ ಈ ಆಡಳಿತ ಸಮಿತಿಯ ಸದಸ್ಯರು ಯಾರು ಸರ್ ಎಲ್ಲಿಂದ ಬರ್ತಾರೆ ಸರ್ ಇವರು ಆಡಳಿತ ಸಮಿತಿಯ ಸದಸ್ಯರು ಅಂದಾಗ ಆ ಗ್ರಾಮ ಪಂಚಾಯತಿಯ ಮತದಾರರು ಇರ್ತಾರೆ ಗೊತ್ತಾ ಅವ್ರನ್ನ ಕರ್ಕೊಂಡ್ಬಂದು ಆಡಳಿತ ಸಮಿತಿ ಮಾಡ್ತಾರ ಆದರೆ ಗ್ರಾಮ ಪಂಚಾಯತಿಯ ಸದಸ್ಯನಾಗಲು ಅರ್ಹತೆ ಇರುವ ಗ್ರಾಮ ಪಂಚಾಯತಿಯ ಸದಸ್ಯನಾಗಲು ಅರ್ಹತೆ ಇರುವ ವ್ಯಕ್ತಿಗಳಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಆಡಳಿತ ಸಮಿತಿಯನ್ನ ರಚನೆ ಮಾಡ್ತಾ ಹೋಗ್ತಾರ ಅಂತ ಹೌದಾ ಗ್ರಾಮ ಪಂಚಾಯತಿ ಸದಸ್ಯರಾಗಲು ಅರ್ಹತೆ ಇರುವ ಸದಸ್ಯರಿಂದ ಆಡಳಿತ ಸಮಿತಿಯನ್ನ ರಚನೆ ಮಾಡ್ತಾರೆ ಒಂದು ವೇಳೆ ಆಡಳಿತ ಸಮಿತಿಯ ಸದಸ್ಯನಾಗಿ ಯಾವ್ದಾದ್ರೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಯ್ಕೆಯಾದರೆ ಹೌದಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನ ಸೊ ಎ ಎಂಬ ವ್ಯಕ್ತಿ ಇರ್ತಾನೆ ಈ ಎ ಎಂಬ ವ್ಯಕ್ತಿ ಆಲ್ರೆಡಿ ಗ್ರಾಮ ಪಂಚಾಯತಿಯ ಸದಸ್ಯ ಇರ್ತಾನೆ ಬಟ್ ಏನ ಸಮಸ್ಯೆ ಅಂದ್ರ ಎಲ್ಲರೂ ಆಯ್ಕೆ ಆಗಿರೋದಿಲ್ಲ ಹಾಗಾಗಿ ಆತ ಏನಪ್ಪ ಅಂದ್ರ ಸೊ ಇನ್ನು ಗ್ರಾಮ ಪಂಚಾಯತಿ ವ್ಯವಸ್ಥಿತವಾಗಿ ರಚನೆ ಆಗಿರಲ್ಲ ಬಟ್ ಆತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ತಾನೆ ಸೊ ಗ್ರಾಮ ಪಂಚಾಯತಿ ಸದಸ್ಯನಿದ್ದಂತ ಎ ಎಂಬ ವ್ಯಕ್ತಿ ಆಡಳಿತ ಸಮಿತಿಯ ಸದಸ್ಯನಾದರೆ ಆತನ ಪಂಚಾಯಿತಿಯ ಸದಸ್ಯತ್ವ ರದ್ದಾಗುತ್ತದೆ ಅಂದರೆ ಆಡಳಿತ ಸಮಿತಿಯ ಸದಸ್ಯರು ಯಾರು ಬೇಕು ಸರ್ ಅಂದಾಗ ಆ ಗ್ರಾಮದ ಮತದಾರರು ಬಟ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಲು ಅರ್ಹತೆ ಇರಬೇಕು ಅವರಾಗಬೇಕು ಸೊ ಒಂದು ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯರೇನಾದರೂ ಆಡಳಿತ ಸಮಿತಿಯ ಸದಸ್ಯರಾದರೆ ಗ್ರಾಮ ಪಂಚಾಯಿತಿಯ ಸದಸ್ಯರೇನಾದರೂ ಆಡಳಿತ ಸಮಿತಿಯ ಸದಸ್ಯರಾಗಿದ್ದಲ್ಲಿ ಅವರ ಸದಸ್ಯತ್ವ ರದ್ದಾಗುತ್ತದೆ ಯಾವ ಸದಸ್ಯತ್ವ ಆಡಳಿತ ಸಮಿತಿಯ ಸದಸ್ಯತ್ವ ಇಲ್ಲ ಪಂಚಾಯಿತಿಯ ಸದಸ್ಯತ್ವ ರದ್ದಾಗುತ್ತದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಂದು ಗ್ರಾಮ ಪಂಚಾಯತಿ ಏನಾಗ್ತದ ರಚನೆ ಆಗ್ಬೇಕು ಬಟ್ ರಚನೆ ಆಗದಿದ್ದಾಗ ಆಡಳಿತ ಸಮಿತಿ ರಚನೆ ಆಗ್ತದ ಈ ಆಡಳಿತ ಸಮಿತಿ ರಚನೆ ಮಾಡೋರು ಯಾರು ಸರ್ ತಂದಾಗ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರ ಆಡಳಿತ ಸಮಿತಿಯನ್ನ ರಚನೆ ಮಾಡ್ತಾರ ಅನ್ನೋದನ್ನ ನಾವು ನೋಡ್ತೀವಿ ಸ್ನೇಹಿತರೆ ಸೊ ಹಾಗಾದ್ರೆ ಮುಂದುವರಿದು ಹೋಗೋಣ ಸೊ ಪ್ರಕರಣ ಒಂಬತ್ತು ಮತದಾನದ ಹಕ್ಕು ಅಂತ ಸರ್ ಮತದಾನದ ಹಕ್ಕು ಅಂದಾಗ ಆವಾಗಲೇ ಹೇಳಿದೆ ನಾನು ನಿಮಗೆ ಸೊ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಮತದಾನ ಮಾಡುವ ಹಕ್ಕು ಇರ್ತದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಡಿಲಿ ಬರುವಂತಹ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಮತದಾನ ಮಾಡುವ ಹಕ್ಕು ಇರ್ತದೆ ಆದರೆ ಆತ ಒಬ್ಬ ವ್ಯಕ್ತಿ ಒಂದೇ ಮತವನ್ನ ಹಾಕಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮತವನ್ನ ಒಬ್ಬನೇ ಅಭ್ಯರ್ಥಿಗೆ ಹಾಕುವಂತಿಲ್ಲ ಒಂದು ವೇಳೆ ಹಾಕಿದ್ದೇ ಆದರೆ ಮತ ಏನಾಗ್ತದ ಅಸಿಂಧು ಆಗ್ತದ ಅಂತ ಸೊ ಕ್ವಶನ್ಸ್ ಕೇಳ್ತಾನ ಸೊ ಮತದಾನ ಮಾಡುವುದು ಯಾವ ಹಕ್ಕು ಅಂತ ಕೇಳ್ತಾನ
ಆಪ್ಷನ್ಸ್ ಎ ರಾಜಕೀಯ ಹಕ್ಕು, ಆಪ್ಷನ್ಸ್ ಬಿ ಮೂಲಭೂತ ಹಕ್ಕು, ಆಪ್ಷನ್ ಸಿ ಸಂವಿಧಾನಾತ್ಮಕ ಹಕ್ಕು, ಆಪ್ಷನ್ ಡಿ ನೈತಿಕ ಹಕ್ಕು ಅಂತ ಕೇಳ್ತಾರೆ. ಸೊ ಮತದಾನ ಮಾಡುವುದು ಯಾವ ಹಕ್ಕು ಅಂತಂದಾಗ ಸಂವಿಧಾನಾತ್ಮಕ ಹಕ್ಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ರೀತಿ ಏನಪ್ಪಾ ಅಂದ್ರ ಮತದಾನದ ಹಕ್ಕು ಅಂತೇ. ನೆಕ್ಸ್ಟ್ ಪ್ರಕರಣ 10, ಮತದಾರರ ಪಟ್ಟಿ. ಸೊ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಎಂದು ಪರಿಗಣಿಸಬೇಕು. ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ, ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನೇ ನಾವು ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಎಂದು ಪರಿಗಣಿಸಬೇಕು. ಈ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಸರ್ ಅಂದಾಗ ತಹಸೀಲ್ದಾರರು. ಈ ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸೋರು ಯಾರು ಸರ್ ಅಂದಾಗ ತಹಸೀಲ್ದಾರರು. ತಹಸೀಲ್ದಾರರು ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸ್ತಾರ. ಸಿದ್ಧಪಡಿಸಿದ ನಂತರ ಯಾರಿಗೆ ಕಳಿಸ್ಬೇಕು ಸರ್ ಅಂದಾಗ ಕಾರ್ಯದರ್ಶಿಯವರಿಗೆ ಒಂದು ಪ್ರತಿಯನ್ನ ಕಳಿಸ್ಬೇಕು. ಹೌದಾ? ಸೊ ಮತದಾರ ಪಟ್ಟಿ ಸಿದ್ಧಪಡಿಸೋರು ತಹಸೀಲ್ದಾರರು. ಜಿಲ್ಲಾ ಪಂಚಾಯಿತಿ ಮತದಾರರ ಪಟ್ಟಿಯನ್ನು ನಾವು ಗ್ರಾಮ ಪಂಚಾಯಿತಿ ಮತದಾರ ಪಟ್ಟಿ ಎಂದು ಪರಿಗಣಿಸುತ್ತೇವೆ. ಮತದಾರ ಪಟ್ಟಿ ಸಿದ್ಧಪಡಿಸಿದ ನಂತರ ಅದರ ಒಂದು ಪ್ರತಿಯನ್ನು ಯಾರಿಗೆ ಕಳಿಸಬೇಕು ಸರ್ ಅಂದಾಗ ಸೊ ಕಾರ್ಯದರ್ಶಿಯವರಿಗೆ ಸೊ ಕಳುಹಿಸಲಾಗುವುದು ಅಂತ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ನಾಮಪತ್ರ ಹಿಂದಕ್ಕೆ ಪಡೆಯಲು ನಿಗದಿಪಡಿಸಿದ ದಿನಾಂಕ, ನಾಮಪತ್ರ ಹಿಂದಕ್ಕೆ ಪಡೆಯಲು ನಿಗದಿಪಡಿಸಿದ ದಿನಾಂಕ ಮತ್ತು ಚುನಾವಣಾ ದಿನಾಂಕಗಳ ನಡುವೆ ಏನಾದರೂ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಅದು ಆ ಚುನಾವಣೆಗೆ ಸಂಬಂಧಪಡುವುದಿಲ್ಲ. ಹೌದಾ? ಈಗ ಯಾವ ತರ ಬನ್ನಿ, ಈಗ ನನ್ನ ಹೆಸರು ಕುಮಾರ್. ನನ್ನ ಹೆಸರೇನ್ರಿ? ಕುಮಾರ್. ಸೊ ಕುಮಾರ್ ಆದ ನಾನು, ನನಗೆ ವೋಟರ್ ಐ ಡಿ ಇಲ್ಲ, ಮೀನ್ಸ್ ನಂದಿನ್ನು ವೋಟರ್ ಐ ಡಿ ಬಂದಿಲ್ಲ. ಸೊ ಇವಾಗ ಏನಾಗಿದೆಯಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ ನಡೀತಾ ಇದೆ. ಹೌದಾ? ಸೊ ನಾಮಪತ್ರ ಸಲ್ಲಿಸ್ಲಿಕ್ಕೆ ಒಂದು ಡೇಟ್ ಕೊಟ್ಟಿರ್ತಾರ. ಎಷ್ಟು ಸರ್ ತಂದಾಗ ನಾಮಪತ್ರ ಸಲ್ಲಿಸ್ಲಿಕ್ಕೆ ಒಂದು ಡೇಟ್, ಇಷ್ಟು ಡೇಟ್ ಒಳಗಡೆ ನಾಮಪತ್ರ ಸಲ್ಲಿಸಬೇಕು. ಆಗಸ್ಟ್ 5 ಕೊಟ್ರ ಓಕೆ. ನಾಮಪತ್ರ ಸಲ್ಲಿಸಿದ ನಂತರ ಅದನ್ನ ಹಿಂದಕ್ಕೆ ತಗೊಳಕ್ ಒಂದು ಡೇಟ್ ಕೊಡ್ತಾರೆ. ನಿಮ್ಗೆ ಇಷ್ಟ ಆಗಲ್ಲ ಹಿಂದಕ್ಕೆ ತಗೋಬಹುದು ಅಂತ ಒಂದು ಡೇಟ್ ಕೊಡ್ತಾರ. ಸರ್, ಯಾವಾಗ ಸರ್ ತಂದಾಗ? ಆಗಸ್ಟ್ 10. ಸರ್, ಎಲೆಕ್ಷನ್ ಯಾವಾಗಿದೆ ಸರ್ ತಂದಾಗ? ಎಲೆಕ್ಷನ್ ಬಂದ್ಬಿಟ್ಟು ಆಗಸ್ಟ್ 30 ಎಲೆಕ್ಷನ್ ಇದೆ ಅನ್ಕೋರಿ. ಹಾಗಾದ್ರೆ ನಾಮಪತ್ರ ಸಲ್ಲಿಸಿದ ನಂತರ ಹಿಂದಕ್ಕೆ ಪಡಿಲಿಕ್ಕೆ ನೀಡಿದ ಕೊನೆಯ ದಿನಾಂಕ ಮತ್ತು ಚುನಾವಣಾ ದಿನಾಂಕ, ಈ ದಿನಗಳ ಮಧ್ಯೆ ಮತದಾರರ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆಯಾದರೆ ಅದು ಈ ಚುನಾವಣೆಗೆ ಸಂಬಂಧಪಡುವುದಿಲ್ಲ. ಅಂದ್ರೆ ಅದರ ಅರ್ಥ, ಈಗ ನಂದು ವೋಟರ್ ಐ ಡಿ ಇಲ್ಲ, ನಾನು ಈ ಟೈಮಲ್ಲಿ ವೋಟರ್ ಐ ಡಿಲಿ ಹೆಸರು ಸೇರಿಸಿದೆ ಅಂದ್ರೆ ನಾನು ವೋಟ್ ಹಾಕಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ ಗೊತ್ತೆ? ಅಂದರೆ ಸೊ ನಾಮಪತ್ರ ಸಲ್ಲಿಸಲು ಸಾರಿ ಹಿಂದಕ್ಕೆ ಪಡೆಯಲು ನಿಗದಿಪಡಿಸಿದ ದಿನಾಂಕದ ನಂತರ ಮತ್ತು ಚುನಾವಣೆಯ ದಿನಾಂಕದ ಒಳಗೆ ನಾಮಪತ್ರದಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದು ಆ ಚುನಾವಣೆಗೆ ಸಂಬಂಧ ಪಡುವುದಿಲ್ಲ ಅಂತ ಹೇಳ್ತದೆ. ಸೊ ಹಾಗಾಗಿ ಸೊ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರು ಸರ್ ಅಂದಾಗ ತಹಸೀಲ್ದಾರರು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ತಾರ ಅಂತ ಹೇಳ್ತೀವಿ. ಸೊ ಈ ರೀತಿ ಏನಪ್ಪ ಅಂದ್ರೆ ನಾವು ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಸೊ ಪ್ರಕರಣ 11, ಸದಸ್ಯತ್ವಕ್ಕೆ ಅರ್ಹತೆ. ಸರ್, ಏನ್ ಅರ್ಹತೆ ಇರಬೇಕು? ಕ್ವಾಲಿಫಿಕೇಶನ್ ಇರಬೇಕಲ್ವ ಸರ್. ಏನ್ ಅರ್ಹತೆ ಇರಬೇಕು ಅಂದ್ರೆ ಭಾರತದ ಪ್ರಜೆ ಆಗಿರಬೇಕು, 21 ವರ್ಷ ವಯಸ್ಸಾಗಿರಬೇಕು. ಭಾರತದ ಪ್ರಜೆ ಆಗಿರಬೇಕು, 21 ವರ್ಷ ವಯಸ್ಸಾಗಿರಬೇಕು. ಸೊ ಮಾನಸಿಕವಾಗಿ ಅಸ್ವಸ್ಥನಾಗಿರಬಾರದು, ದಿವಾಳಿಕೋರನಾಗಿರಬಾರದು, ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು. ಸರ್, ಲಾಭದಾಯಕ ಹುದ್ದೆ ಅಂತಂದಾಗ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಅನ್ನು ಹೊಂದಿರಬಾರದು. ಹೌದಾ? ಸೊ ಆತ ಲಾಭದಾಯಕ ಹುದ್ದೆಯನ್ನ ಹೊಂದಿರಬಾರದು ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂದ್ರೆ ಆತನ ಅರ್ಹತೆ. ಸರ್, ಹಾಗಾದ್ರೆ ಅನರ್ಹತೆ ಅಂತ ನೋಡಿದಾಗ ಸದಸ್ಯರಾಗಲು ಅನರ್ಹತೆ. ಸರ್, ಏನ್ ಸರ್ ಅನರ್ಹತೆ ಅಂದಾಗ ಆತ ಮಾನಸಿಕವಾಗಿ ಅಸ್ತವ್ಯಸ್ತನಾಗಿದ್ರೆ ಅದನ್ನ ತೆಗೆದಾಕ್ತೀವಿ. ಬಟ್ ಆತ ಮಾನಸಿಕವಾಗಿ ಅಸ್ತವ್ಯಸ್ತನಾಗಿದ್ರೆ ನಮ್ಗೆ ಗೊತ್ತಾಗತ್ರಿ? ಜಿಲ್ಲಾ ವೈದ್ಯಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿರಬೇಕು ಈತ ಮಾನಸಿಕವಾಗಿ ಅಸ್ತವ್ಯಸ್ತನಾಗಿದ್ದಾನೆ ಅಂತ. ಜಿಲ್ಲಾ ವೈದ್ಯಾಧಿಕಾರಿಗಳು ಸರ್ಟಿಫಿಕೇಟ್ ಕೊಟ್ಟಿರ್ಬೇಕು, ಅವಾಗ ಆತನ ತೆಗೆದಾಕ್ತೀವಿ. ಮಾನಸಿಕವಾಗಿ ಅಸ್ತವ್ಯಸ್ತನಾದ್ರೆ ತೆಗೆದಾಕ್ತೀವಿ. ದಿವಾಳಿಕೋರ ಅಂದ್ರೆ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡು ಮಣಿಮಠ ಎಲ್ಲ ಮಾಡ್ಕೊಂಡು ಹೋಗಿರ್ತಲ್ಲ ಆತನ ದಿವಾಳಿಕೋರ ಅಂತ ಕರಿತೀವಿ. ನೆನಪಿರ್ಲಿ, ಸರ್ ನಂತರ ಆಸ್ತಿ ಇಲ್ಲ, 1 ರೂಪಾಯಿ ಆಸ್ತಿ ಇಲ್ಲ ಅಂದ್ರೆ ಆತ ದಿವಾಳಿಕೋರನಲ್ಲ. ಇದ್ದು ಮಾರಾಟ ಮಾಡಿ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿರ್ತಲ್ಲ ಆತನ ಮಾತ್ರ ದಿವಾಳಿಕೋರ ಅಂತ ಕರಿತೀವಿ ನಾವು. ಆಸ್ತಿ ಇಲ್ಲ, ಏನೂ ಇಲ್ಲ ಅಂದ್ರೆ ಆತನ ದಿವಾಳಿಕೋರ ಅಲ್ಲ, ದಿವಾಳಿಕೋರನಾಗಕ್ ಚಾನ್ಸ್ ಇಲ್ಲ. ಹಾಗಾಗಿ ಸೊ ದಿವಾಳಿಕೋರನಾದ್ರೆ ಆತನ ಅನರ್ಹಗೊಳಿಸ್ತೀವಿ. ಅಥವಾ ಆತ ಮನೆಗೆ ಅಂದ್ರೆ ತನ್ನ ಮತ್ತು ತನ್ನ ಕುಟುಂಬದ ಸದಸ್ಯರಿಗೆ ಉಪಯೋಗಕ್ಕಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಿರದಿದ್ದರೆ, ತನ್ನ ಮತ್ತು ತನ್ನ ಕುಟುಂಬದ ಉಪಯೋಗಕ್ಕಾಗಿ ಶೌಚಾಲಯವನ್ನು ನಿರ್ಮಾಣ ಮಾಡಿರದಿದ್ದರೆ ಆತನನ್ನ ಅನರ್ಹಗೊಳಿಸುತ್ತೇವೆ. ಆದರೆ ಆತ 1 ವರ್ಷದಲ್ಲಿ ಶೌಚಾಲಯ ನಿರ್ಮಾಣ ಮಾಡುವುದಾಗಿ ಲಿಖಿತ ರೂಪದಲ್ಲಿ ಬರೆದುಕೊಟ್ಟರೆ,
ಒಂದು ವರ್ಷ ಟೈಮ್ ಕೊಡ್ರಿ, ಒಂದು ವರ್ಷದಲ್ಲಿ ನಾನು ನಿಮಗೆ ನಾನು ನಮ್ಮ ಮನೆಗೆ ಶೌಚಾಲಯ ನಿರ್ಮಾಣ ಮಾಡ್ತೀನಿ ಅಂತ ಆತ ಲಿಖಿತ ರೂಪದಲ್ಲಿ ಬರೆದುಕೊಟ್ಟ ಅಂದ್ರೆ ಆತನ್ನ ಅನರ್ಹಗೊಳಿಸುವಂತಿಲ್ಲ. ಅಷ್ಟೇ ಅಲ್ಲದೆ ಆತ ಏನಾದರೂ ಅಸ್ಪೃಶ್ಯತೆಯನ್ನು ಅನುಸರಿಸಿದರೆ ಆತನನ್ನ ಅನರ್ಹಗೊಳಿಸುತ್ತೇವೆ. ಅಥವಾ ಯಾವುದಾದ್ರೂ ಒಂದು ನ್ಯಾಯಾಲಯದಿಂದ ಆತ ಮತಹೀನ ಎಂದು ಘೋಷಿಸಲ್ಪಟ್ಟರೆ, ನ್ಯಾಯಾಲಯದಿಂದ ಆತನನ್ನ ಮತಹೀನ ಎಂದು ಘೋಷಿಸಲ್ಪಟ್ಟರೆ ಆತನನ್ನು ಏನ್ ಮಾಡ್ತೀವಿ, ಅನರ್ಹಗೊಳಿಸುತ್ತೇವೆ ಅಂತ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ 1965 ಅಬಕಾರಿ ಕಾಯ್ದೆಯಡಿಯಲ್ಲಿ, 1965 ಅಬಕಾರಿ ಕಾಯ್ದೆಯಡಿಯಲ್ಲಿ ಕ್ರಿಮಿನಲ್ ಚಟುವಟಿಕೆ ಅಡಿಯಲ್ಲಿ 3 ತಿಂಗಳಿಗಿಂತ ಹೆಚ್ಚು ಶಿಕ್ಷೆ ಅನುಭವಿಸಿದರೆ, ಹೌದಾ, 1965 ಅಬಕಾರಿ ಕಾಯ್ದೆಯಡಿಯಲ್ಲಿ 3 ತಿಂಗಳಿಗಿಂತ ಹೆಚ್ಚು ಶಿಕ್ಷೆ ಅನುಭವಿಸಿದರೆ ಆತನನ್ನ ಅಧಿಕಾರದಿಂದ ತೆಗೆದುಹಾಕುತ್ತೇವೆ. ಅಷ್ಟೇ ಅಲ್ಲದೆ 1973 ನೋಡ್ರಿ, 1973 ದಂಡ ಸಂಹಿತಾ ಪ್ರಕ್ರಿಯೆಯಡಿಯಲ್ಲಿ, ಸೊ ಪ್ರಕರಣ 110 ಅಡಿಯಲ್ಲಿ ಉಪದ್ರವಕಾರಿ ಕೆಲಸ ಮಾಡಿದ್ರೆ, ಸರ್ ಉಪದ್ರವಕಾರಿ ಕೆಲಸ ಅಂದ್ರೆ ಏನು, ಬಹಳ ಬರ್ತವ, ಅದರ ಒಂದು 2-3 ಮಾತ್ರ ಹೇಳ್ತೀನಿ. ಈ ಎಲ್ಲರಿಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಅದು ಕೂಡ ಉಪದ್ರವಕಾರಿ ಕೆಲಸ ಅಂತ ನೋಡ್ತೀವಿ. ಭಿಕ್ಷೆ ಬೇಡಿದ್ರೆ ಅದು ಕೂಡ ಉಪದ್ರವಕಾರಿ ಕೆಲಸ ಅಂತ ಕರಿತೀವಿ, ಹೌದ್ರಿ. ಅಥವಾ ನಾನ್ ವೆಜ್ ಗಳನ್ನು ಎಲ್ಲರಿಗೂ ಎದ್ದು ಕಾಣುವ ಹಾಗೆ ಕಡಿಯೋದು ತಗೊಂಡ್ಕೊಂಡು ಹೋದ್ರೆ ಅದನ್ನು ಕೂಡ ಉಪದ್ರವಕಾರಿ ಕೆಲಸ ಅಂತೀವಿ. ಹಾಗಾಗಿ 1973 ದಂಡ ಸಂಹಿತಾ ಪ್ರಕ್ರಿಯೆಯಲ್ಲಿ ಪ್ರಕರಣ 110 ಅಡಿಯಲ್ಲಿ ಉಪದ್ರವಕಾರಿ ಕೆಲಸ ಮಾಡಿದರೆ ಆತನನ್ನ ಅನರ್ಹಗೊಳಿಸುತ್ತೇವೆ. ಅಥವಾ ಆತ ಏನಾದರೂ ಮೆಡಿಕಲ್ ಪ್ರಾಕ್ಟೀಷನ್ ಆಗಿದ್ದು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದು, ಸೊ ಈ ತರ ಇದ್ದಂತಹ ಸಂದರ್ಭದಲ್ಲಿ ಆತನನ್ನು ವಜಾಗೊಳಿಸಿದ್ದರೆ ಆತನನ್ನ ಏನ್ ಮಾಡ್ತೀವಿ, ಅನರ್ಹಗೊಳಿಸುತ್ತೇವೆ. ಅಥವಾ ಯಾವುದಾದ್ರೂ ಸಾರ್ವಜನಿಕ ಒಡೆತನದ ಕಂಪನಿಯಿಂದ, ಯಾವುದಾದ್ರೂ ಸಾರ್ವಜನಿಕ ಒಡೆತನದ ಕಂಪನಿಗಳಿಂದ 25% ಷೇರುಗಳನ್ನು ಹೊಂದಿದರೆ, ಯಾವುದಾದ್ರೂ ಸಾರ್ವಜನಿಕ ಒಡೆತನದ ಕಂಪನಿಯಲ್ಲಿ 25%ಕ್ಕಿಂತ ಹೆಚ್ಚು ಷೇರನ್ನ ಹೊಂದಿದ್ದರೆ ಆತನನ್ನು ಅನರ್ಹಗೊಳಿಸುತ್ತೇವೆ. ಹೀಗೆ ಅನರ್ಹಗೊಂಡ ವ್ಯಕ್ತಿ ಮುಂದಿನ 6 ವರ್ಷಗಳವರೆಗೆ, ಮುಂದಿನ 6 ವರ್ಷಗಳವರೆಗೆ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ. ಸೊ ಹೀಗೇನಪ್ಪಂದ್ರ ಆತನನ್ನ ಅನರ್ಹಗೊಳಿಸುತ್ತೇವೆ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ, ಪ್ರಕರಣ 13 ಸದಸ್ಯರ ಸ್ಥಾನ ಖಾಲಿಯಾಗುವುದು. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಸ್ಥಾನ ಯಾವಾಗ ಖಾಲಿ ಆಗ್ತದೆ ಸರ್ ತಂದಾಗ, ಸೊ ರಾಜೀನಾಮೆ ನೀಡಿದಾಗ ಖಾಲಿ ಆಗ್ತದೆ, ಹೌದಾ, ರಾಜೀನಾಮೆ ನೀಡಿದಾಗ ಖಾಲಿ ಆಗ್ತದೆ ಸರ್. ಹಾಗಾದ್ರೆ ಗ್ರಾಮ ಪಂಚಾಯತಿ ಸದಸ್ಯ ತನ್ನ ರಾಜೀನಾಮೆ ಯಾರಿಗೆ ಕೊಡ್ತಾನೆ ಸರ ತಂದಾಗ, ಅಧ್ಯಕ್ಷನಿಗೆ ತನ್ನ ರಾಜೀನಾಮೆಯನ್ನ ಕೊಡ್ತಾನೆ, ಹೌದಾ. ಯಾರಿಗೆ ತನ್ನ ರಾಜೀನಾಮೆ ಕೊಡ್ತಾನ, ಅಧ್ಯಕ್ಷನಿಗೆ ರಾಜೀನಾಮೆ ಕೊಡ್ತಾನ. ರಾಜೀನಾಮೆ ನೀಡಿದ 15 ದಿನದಲ್ಲಿ ರಾಜೀನಾಮೆಯನ್ನ ಹಿಂದಕ್ಕೆ ಪಡೆಯದಿದ್ದರೆ, ಹೌದಾ, ಗ್ರಾಮ ಪಂಚಾಯತಿ ಸದಸ್ಯ ತನ್ನ ರಾಜೀನಾಮೆ ಯಾರಿಗೆ ಕೊಡ್ತಾನ, ಅಧ್ಯಕ್ಷನ ಕೊಡ್ತಾನ. ಅಧ್ಯಕ್ಷನಿಗೆ ರಾಜೀನಾಮೆ ನೀಡಿದ 15 ದಿನದಲ್ಲಿ ರಾಜೀನಾಮೆ ಹಿಂದಕ್ಕೆ ಪಡೆಯದಿದ್ದರೆ ರಾಜೀನಾಮೆ ಏನಾಗ್ತದೆ, ಅಂಗೀಕೃತಗೊಳ್ಳುತ್ತದೆ ಅಂತ ನಾವು ನೋಡ್ತೀವಿ. ಸೊ ಹಾಗಾಗಿ ಇದು ರಾಜೀನಾಮೆ, ರಾಜೀನಾಮೆ ನೀಡಿದಾಗ ಆತನ ಹುದ್ದೆ ಖಾಲಿ ಆಗ್ತದ, ಅಥವಾ ಮರಣ ಹೊಂದಿದಾಗ ಆತನ ಹುದ್ದೆ ಖಾಲಿ ಆಗ್ತದ, ಅಥವಾ ಅನರ್ಹಗೊಳಿಸಿದಾಗ ಆತನ ಹುದ್ದೆ ಖಾಲಿ ಆಗ್ತದ, ಅಥವಾ ಅವಧಿ ಮುಕ್ತಾಯವಾದಾಗ ಆತನ ಹುದ್ದೆ ಖಾಲಿ ಆಗ್ತದ, ಅಥವಾ ಪಂಚಾಯಿತಿ ಪ್ರದೇಶದಿಂದ ನಿರಂತರವಾಗಿ 4 ತಿಂಗಳ ಕಾಲ ಪಂಚಾಯಿತಿ ಪ್ರದೇಶದಿಂದ ಆಚೆ ಇದ್ದರೆ, ಹೌದಾ. ಸೊ ಕಂಟಿನ್ಯೂಸ್ಲಿ ಏನಪ್ಪಾ ಅಂದ್ರ ಕಂಟಿನ್ಯೂಸ್ಲಿ 4 ಮಂತ್ಸ್ ಗಿಂತ ಜಾಸ್ತಿ ಪಂಚಾಯಿತಿ ಬಿಟ್ಟು ಬೇರೆ ಕಡೆ ಹೋಗಿದ್ದ ಅಂದ್ರೆ ಅವಾಗ ಅನರ್ಹಗೊಳಿಸ್ತೀವಿ. ಅಥವಾ ನಿರಂತರವಾಗಿ 3ಕ್ಕಿಂತ ಹೆಚ್ಚು, ಮೀನ್ಸ್ 3ಕ್ಕಿಂತ ಹೆಚ್ಚು ಅಂದ್ರೆ ಎಷ್ಟ್ರಿ, 4, ಅಥವಾ 4ಕ್ಕಿಂತ ಹೆಚ್ಚು ಸಭೆಗಳಿಗೆ ಗೈರು ಹಾಜರಾದರೆ, ಯಾಕಂದ್ರೆ ಸೊ ಗ್ರಾಮ ಪಂಚಾಯಿತಿ ಪ್ರತಿ ತಿಂಗಳ ಸಾಮಾನ್ಯ ಸಭೆ ನಡೆಸ್ತದೆ, ಹಂಗಾಗಿ ಆ ನಿರಂತರವಾಗಿ ಸಾಮಾನ್ಯ ಸಭೆಗಳಿಗೆ ಬರಬೇಕಾತ, ಕಂಪಲ್ಸರಿ ಬರಲೇಬೇಕು. 4 ಅಥವಾ 4ಕ್ಕಿಂತ ಅಂದ್ರೆ 3ಕ್ಕಿಂತ ಹೆಚ್ಚು ಅಂದ್ರೆ 4ಕ್ಕೆ ಬರ್ತದ, 4 ಅಥವಾ 4ಕ್ಕಿಂತ ಹೆಚ್ಚು ಸಭೆಗಳಿಗೆ ಆತ ಗೈರು ಹಾಜರಾದರೆ ಆತನನ್ನು ಅನರ್ಹಗೊಳಿಸುತ್ತೇವೆ. ಆದರೆ ಆತ ಯಾವುದೋ ಒಂದು ಸಮಸ್ಯೆ ಇರ್ತದ, ಮನೇಲಿ ಹುಷಾರಿಲ್ಲ, ಯಾರಿಗೋ ತೊಂದರೆ ಇರ್ತದ, ಯಾರೋ ತೀರ್ಕೊಂಡಿರ್ತಾರ, ಏನೋ ಸಮಸ್ಯೆ ಇರ್ತದೆ, ಮದುವೆ ಇರ್ತದ, ಏನೋ ಸಮಸ್ಯೆ ಇರ್ತದೆ, ಅವಾಗ ನನಗೆ ಬರಕ್ ಆಗಲ್ಲ, ನನಗೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಆತ ಮನವಿಯನ್ನು ಮಾಡ್ಕೊತಾನೆ. ಸೊ ನನಗೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಆತ ಮನವಿ ಮಾಡಿಕೊಂಡ 1 ತಿಂಗಳಲ್ಲಿ, ಅಂದರೆ ಗೈರು ಹಾಜರಾಗಲು ಮನವಿ ಮಾಡಿಕೊಂಡ 1 ತಿಂಗಳಲ್ಲಿ ಪಂಚಾಯಿತಿ ತನ್ನ ನಿರ್ಧಾರವನ್ನು ತಿಳಿಸದಿದ್ದರೆ ಆತನಿಗೆ ಗೈರು ಹಾಜರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಂದರ್ಥ. ಓಕೆ, ಸೊ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಏನಪ್ಪಾ ಅಂದ್ರ ಪ್ರಕರಣ 13 ಸದಸ್ಯರ ಸ್ಥಾನ ಖಾಲಿ. ನೆಕ್ಸ್ಟ್ ಪ್ರಕರಣ 14 ಏಕಕಾಲದ ಸದಸ್ಯತ್ವದ ನಿಷೇಧ.
ನಮ್ಮ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಅಟ್ ಎ ಟೈಮ್ ಎರಡು ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬಹುದು. ಓಕೆ, ಎರಡಕ್ಕಿಂತ ಜಾಸ್ತಿ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಕ್ ಆಗಲ್ಲ. ಬೇಕಾದ್ರೆ ನೋಡ್ರಿ, ನಮ್ಮ ವಿಧಾನಸಭೆ ಚುನಾವಣೆ ನಮ್ಮ ಆರ್ ಅಶೋಕ್ ಸರ್ ಅವರು ಒಂದು ಕನಕಪುರ, ಇನ್ನೊಂದು ಇಲ್ಲೇ ಬೆಂಗಳೂರಿನ ಯಾವುದೋ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಓಕೆ, ಸೊ ಎರಡ್ ಕಡೆ. ಆಮೇಲೆ ನಮ್ಮ ಯಾರಪ್ಪ ಅಂದ್ರೆ ಲಾಸ್ಟ್ ಟೈಮ್ ನಮ್ಮ ಸಿದ್ದರಾಮಯ್ಯರವರು, ಸೊ ಒಂದು ಚಾಮುಂಡೇಶ್ವರಿ, ಇನ್ನೊಂದು ಬದಾಮಿಯಿಂದ ಸ್ಪರ್ಧೆ ಮಾಡಿದ್ರು. ಲಾಸ್ಟ್ ಟೈಮ್ ನಮ್ಮ ಯಾರು ನಮ್ಮ ಇವರು ಮೀನ್ಸ್ ರಾಹುಲ್ ಗಾಂಧಿ ಅವರು, ಹೌದಾ, ಒಂದು ವಯನಾಡು ಮತ್ತು ಒಂದು ಅಮೇಠಿಯಿಂದ ಸ್ಪರ್ಧೆ ಮಾಡಿದ್ರು. ಈ ಸಲ ನಮ್ಮ ಸೋಮಣ್ಣರವರು ಒಂದು ಚಾಮರಾಜನಗರ, ಇನ್ನೊಂದು ವರುಣಾದಿಂದ ಸ್ಪರ್ಧೆ ಮಾಡಿದ್ರು. ನೋಡ್ರಿ, ಒಬ್ಬ ವ್ಯಕ್ತಿ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡಬಹುದು, ಎರಡಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ಆದರೆ ಎರಡು ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬಹುದು, ಆದರೆ ಎರಡರಲ್ಲಿ ಆಯ್ಕೆ ಆದಾಗ ಒಂದನ್ನು ಬಿಟ್ಟು ಕೊಡಬೇಕು. ನಮ್ಮ ಸಂವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ, ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಎರಡು ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬಹುದು, ಆದರೆ ಎರಡರಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. ಸರ್, ಹಾಗಾದ್ರೆ ಈ ತರ ಎರಡರಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರ ಎಲ್ಲರೂ ಇದೆಯಾ ಅಂದಾಗ, ಬ್ರಿಟನ್ ಅಲ್ಲಿದೆ, ನಮ್ಮಲ್ಲಿಲ್ಲ, ನಮ್ಮಲ್ಲಿಲ್ಲ, ಬ್ರಿಟನ್ ಅಲ್ಲಿದೆ. ಸೊ ಇಲ್ಲಿ ಬನ್ನಿ, ನಾವು ನೋಡ್ತಾ ಹೋಗೋಣ. ನಮ್ಮಲ್ಲಿ ಒಬ್ಬ ವ್ಯಕ್ತಿ ಎರಡು ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಬಹುದು, ಆದರೆ ಎರಡರಲ್ಲೂ ಕಾರ್ಯನಿರ್ವಹಿಸುವಂಗಿಲ್ಲ. ಏಕಕಾಲದಲ್ಲಿ ಎರಡು ಕ್ಷೇತ್ರಗಳಿಗೆ ಆಯ್ಕೆಯಾದಾಗ ಒಂದನ್ನು ಬಿಡಬೇಕು. 15 ದಿನ ಟೈಮ್ ಕೊಟ್ಟಿರ್ತಾರೆ, 15 ಡೇಸ್ ಆತನಿಗೆ ಟೈಮ್ ಕೊಟ್ಟಿರ್ತಾರ. ಸೊ ಯಾವ್ದಾರ ಒಂದನ್ನು ಚಾಯ್ಸ್ ಮಾಡ್ಕೋ. ಸೊ ಚಾಯ್ಸ್ ಮಾಡಿಕೊಂಡ ಓಕೆ, ಯಾವ್ದನ್ನು ಚಾಯ್ಸ್ ಮಾಡ್ಕೋತಾನೆ ಅದನ್ನ ಬಿಟ್ಟು ಉಳಿದಿರೋ ಕ್ಷೇತ್ರಕ್ಕೆ ಮತ್ತೆ ಎಲೆಕ್ಷನ್ ಮಾಡ್ತಾರ, ಇನ್ನೊಬ್ಬ ಬರ್ತಾನೆ ಸೆಕೆಂಡರಿ. ಇನ್ ಕೇಸ್ ಆತ ಚಾಯ್ಸ್ ಮಾಡಲಿಲ್ಲ ಅಂದ್ರೆ, ಆಗ ಜಿಲ್ಲಾಧಿಕಾರಿಗಳು ಚೀಟಿ ಎತ್ತುವುದರ ಮೂಲಕ ಆತನ ಕ್ಷೇತ್ರವನ್ನು ನಿರ್ಧರಿಸುತ್ತಾರೆ. ಈಗ ನಾನು ಎಟ್ ಎ ಟೈಮ್ ಎರಡು ಕ್ಷೇತ್ರಕ್ಕೆ ಆಯ್ಕೆ ಆಗಿದ್ದೀನಿ, ನಾನು ಯಾವ್ದಾರ ಒಂದನ್ನು ಬಿಡಬೇಕು, ಹೌದಾ. ನಾನು ಫಾರ್ ಎಕ್ಸಾಂಪಲ್ ಎಗೆ ಆಯ್ಕೆ ಆಗಿದ್ದೀನಿ ಮತ್ತು ಬಿಗೆ ಆಯ್ಕೆ ಆಗಿದ್ದೀನಿ, ನಾನು ಯಾವ್ದಾರ ಒಂದನ್ನು ಬಿಡಬೇಕು. ನಾನು ಏನ ಆಯ್ಕೆ ಮಾಡಿಕೊಂಡ್ರೆ ಬಿ ಕ್ಷೇತ್ರ ರದ್ದಾಗುತ್ತದೆ, ಬಿ ಅನ್ನ ಆಯ್ಕೆ ಮಾಡಿಕೊಂಡ್ರೆ ಎ ರದ್ದಾಗುತ್ತೆ. ಯಾವುದು ರದ್ದಾಗುತ್ತೋ ಆ ಕ್ಷೇತ್ರಕ್ಕೆ 6 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು. ಇದು ಕಾಮನ್ ಆಗಿ ಒಂದು ವೇಳೆ ನಾನು ಆಯ್ಕೆ ಮಾಡಿಕೊಳ್ಳದಿದ್ದಾಗ, ನನಗೆ ಟೈಮ್ ಕೊಟ್ಟಿರ್ತಾರೆ 15 ದಿನ ಟೈಮ್ ಕೊಟ್ಟಿರ್ತಾರೆ ಚಾಯ್ಸ್ ಮಾಡ್ಬೋದು. ನಾನು ಆಯ್ಕೆ ಮಾಡಿಕೊಳ್ಳದಿದ್ದಾಗ ಆಗ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರ, ಚೀಟಿ ಎತ್ತದಾರ. ಚೀಟಿ ಎತ್ತಿ ನನ್ನ ಸ್ಥಾನವನ್ನು ಅಥವಾ ನನ್ನ ಕ್ಷೇತ್ರವನ್ನು ನಿರ್ಧರಿಸುತ್ತಾರೆ. ಆಗ ಯಾವ ಕ್ಷೇತ್ರ ಬರ್ತದ ಅದನ್ನು ನಾನು ಕಡ್ಡಾಯವಾಗಿ ಒಪ್ಪಿಕೊಳ್ಳಲೇಬೇಕು ಅಂತ ನೋಡ್ತೀವಿ. ಸೊ ಇದು ಪ್ರಕರಣ 14, ಏಕಕಾಲದ ಸದಸ್ಯತ್ವದ ನಿಷೇಧ. ಸೊ ಸ್ನೇಹಿತರೆ, ನಮ್ಮ ಮತ್ತೆ ಮುಂದಿನ ತರಗತಿಗಳನ್ನ ನಾವು ಮುಂದಿನ ಸಮಯ ಸಿಕ್ಕಾಗ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಮುಂದೆ ಮಾತಾಡ್ತಾ ಹೋಗ್ತೀನಿ. ನನ್ನ ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ನ ಶೇರ್ ಮಾಡಿ. ಯಾಕಂದ್ರೆ ನಾವು ಎಷ್ಟು ಜ್ಞಾನವನ್ನು ಇನ್ನೊಬ್ಬರ ಜೊತೆಗೆ ಹಂಚ್ಕೋತೀವಿ ಅಷ್ಟು ನಮಗೆ ಜ್ಞಾನ ಬರ್ತದೆ. ಹಾಗಾಗಿ ನೀವು ನೋಡುವುದರ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಅವರು ಕೂಡ ತರಗತಿ ನೋಡಲಿ, ಅವ್ರಿಗೂ ಕೂಡ ಒಳ್ಳೇದಾಗಲಿ. ಕೇವಲ ನಮಗಷ್ಟೇ ಒಳ್ಳೇದನ್ನು ಬಯಸಿದ್ರೆ ಒಳ್ಳೇದಾಗಲ್ಲ. ನಾವು ಯಾವತ್ತು ಬೇರೆಯವರಿಗೆ ಒಳ್ಳೇದು ಬಯಸ್ತೀವಿ ಅವಾಗ ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ. ನಾವಟ್ಟೆ ಕ್ಲಾಸ್ ಕೇಳ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಅವ್ರ್ಯಾ ಕ್ಲಾಸ್ ಕೇಳೋದು, ನಾವಟ್ಟೆ ಪಾಸ್ ಆಗುವ ಮನೋಭಾವನೆಯನ್ನು ತೆಗೆದುಹಾಕಿ ನಮ್ಮ ಸ್ನೇಹಿತರಿಗೂ ಕೂಡ ಈ ಚಾನಲ್ ಬಗ್ಗೆ ತಿಳಿಸಿಕೊಡೋಣ ಅಂತ ಹೇಳ್ತಾ, ಸೊ ಈ ತರಗತಿಗಳ ಬಗ್ಗೆ ನಿಮಗೆ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೆಳಕಂಡ ನಂಬರ್ಗೆ ನಿಮ್ಮ ಹೆಸರನ್ನ ನೋಂದಾವಣೆ ಮಾಡಿ ನಿಮ್ಮ ಹೆಸರನ್ನ ದೃಢೀಕರಿಸಿಕೊಳ್ಳಿ. ಆದಷ್ಟು ಬೇಗ ನಾವು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಮುಂದಿನ ತರಗತಿಯೊಂದಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗ್ತೀನಿ. ಸೊ ಧನ್ಯವಾದಗಳು. ಸರ್, ಒಂದು ಪರ್ಸನಲ್ ಗೈಡೆನ್ಸ್ ತಗೋತಾರೆ ಇಲ್ಲ ಎನ್ಸಿಜಿಲ್ ಬಹುಪಾಲು ನಿಮ್ಗೆಲ್ಲ ಗೊತ್ತಿದೆ. ಸರ್, ಒಬ್ಬ ಇಂಡಿವಿಜುವಲ್ ಆಗಿ ಕೇರ್ ಮಾಡ್ತಾರೆ, ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ, ಸಬ್ಜೆಕ್ಟ್ ವೈಸ್ ಸಮಸ್ಯೆ ಇದ್ರು ಕೂಡ, ನಿಮ್ಗೆ ಈವನ್ ಪರ್ಸನಲ್ ಸಮಸ್ಯೆ ಇದ್ರು ಕೂಡ ಸರ್ ನಿಮ್ಗೆ ಪರ್ಸನಲ್ ಆಗಿ ಕೇರ್ ಮಾಡ್ತಾರೆ. ಸೊ ನೀವು ಒಬ್ರಿಗೆ ಕರೆದು ಮಾತಾಡೋದಾಗಿರ್ಬೋದು, ನೀವು ಓದೋ ರೀತಿ ಆಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಾವು ಏನೇ ತಪ್ಪು ಮಾಡಿದಾಗ ನಾವು ಬೇರೆ ದಾರಿಲಿ ಹೋಗ್ಬೇಕಾದ್ರೆ ಎಷ್ಟೋ ಸಲ ಕರೆದು ಅವ್ರದೇ ಆಗಿ ಹೇಳಾರೆ ಫುಲ್ಲು, ಅದರಿಂದ ನಾವು ಬದಲಾಗಿದ್ದು ಉಂಟು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಪರ್ಸನಲ್ ಆಗಿ ಕರ್ದಿ ಪ್ರತಿಯೊಂದು ವಿಷಯ ನಾನು ಹೆಂಗ್ ಹೇಳ್ಬೇಕು, ಒಂದ್ ಹೆಂಗ್ ಹುಡುಗಿಯಾಗಿ ಹೆಂಗಿರ್ಬೇಕು ಪ್ರತಿಯೊಂದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ. ಆರ್ಗನೈಸ್ ಆಗಿ ಹೆಂಗ್ ಓದೋದು ಅಂತ ನಾಗಪ್ಪ ಸರಿಂದ ಕಲ್ತೆ. ಪ್ರತಿಯೊಂದು ಗೈಡೆನ್ಸ್ ಕೊಡ್ತಾರೆ, ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು, ಯಾವ್ದಾದ್ ಓದ್ಬೇಕು ಯಾವ್ದಾದ್ ಓದ್ಬಾರ್ದು. ಸರ್, ಎನ್ ಸಿ ಸಿ ಸ್ಪೆಷಾಲಿಟಿನೇ ನಾಗಪ್ಪ ಸರ್ ಪರ್ಸನಲ್ ಗೈಡೆನ್ಸ್ ಸರ್. ಟೈಮ್ ಟೇಬಲ್ ಹಾಕೊಟ್ಟು ಯಾವ್ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಿದ್ದಾರೆ. ಯಾವ ಸಬ್ಜೆಕ್ಟ್ ಅಲ್ಲಿ ನಾವ್ ಹೆಂಗ್ ವೀಕ್ ಅದೀವಿ ಮತ್ತದ್ರಾಗ ನಾವ್ ಹೆಂಗ್ ಮುಂದ್ ಡೆವಲಪ್ ಮಾಡ್ಕೋಬೇಕನ್ನೋದನ್ನ
ಫಸ್ಟ್ ನಂಬರ್ ಕರ್ದೆ ಇರ್ತಾರೆ ನಾಗಪ್ಪ ಸರ್ ಗೈಡೆನ್ಸ್ ತಗೊಳ್ಳೇಬೇಕು ಸರ್ ಯಾವತ್ತಿಗೂ ಬರದೇ ಇಲ್ಲ ಅಂತಿದೆ ಸರ್ ಸರ್ ಒಂದ್ಸಲ ಹೇಳಿ ಯಾವ ತರ ಜೀವನ ಮುಂದೆ ಹೇಗಿರುತ್ತೆ ಏನು ಅಂತ ಎಲ್ಲ ಪರ್ಸನಲ್ ಗೈಡೆನ್ಸ್ ತಗೊಂಡ್ಮೇಲೆ ನಾನು ಇಲ್ಲಿ ಬಂದು ಸೇರ್ಕೊಂಡು ಸ್ವಲ್ಪ ಓದ್ತಿದ್ದೀನಿ ಅಂದ್ರೆ ಅವರೇ ಕಾರಣ ಇಂಟಿಜಿಲಿ ನಾಗಪ್ಪ ಸರ್ ಅಂತ ಗೈಡರ್ ಇರಬಹುದು ತುಂಬಾ ಲಕ್ಕಿ ನಾವು ನಮ್ಗೆ ಗೊತ್ತಾಗಿಲ್ಲಾದ್ರೂ ನಾಗಪ್ಪ ಸರ್ ಹತ್ರ ಹೇಳ್ತಾರ ಅನ್ನೋ ಬೇರೆ ಇರುತ್ತೆ ಇಲ್ಲಿ ಕ್ಲಾಸ್ ಅಲ್ಲಿ ಗೊತ್ತಿಲ್ಲ ಅಂದ್ರೂ ಸರ್ ಹತ್ರ ಹೇಳ್ತಾರಂತ ನಂಬಿಕೆ ಇರುತ್ತೆ ಅವ್ರ ಹತ್ರ ಏನೇನ್ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಅವರು ಯಾವ ತುಂಬಾ ಈಸಿಯಾಗಿ ಯಾವ ದಾರಿ ಬಗ್ಗೆ ಯಾವ್ದು ಸೊಲ್ಯೂಷನ್ ತುಂಬಾ ಚೆನ್ನಾಗಿ ನಾಗಪ್ಪ ಸರ್ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ರೀತಿಲಿ ಸ್ಪಂದನೆ ಸ್ಪಂದಿಸ್ತಾರೆ ಅವ್ರ ಜೊತೆ ಅವ್ರ ಪ್ರಾಬ್ಲಮ್ ನ ಕೇಳ್ತಾರೆ ನಾಗಪ್ಪ ಸರ್ ಗೈಡೆನ್ಸ್ ಕೊಟ್ಟರು ಚೆನ್ನಾಗಿ ಏಕೆಂದ್ರೆ ಈ ತರ ಓದು ಈ ತರ ಓದಿರ ರಿಸಲ್ಟ್ ಬರುತ್ತೆ ನೀನು ಸುಮ್ಮನೆ ಕುತ್ಕೊಂಡು ಎದ್ದು ಹೋಗಿ ಓದಿದ್ರೆ ಏನೂ ಪ್ರಯೋಜನ ಇಲ್ಲ ನಮ್ಮ ಪರ್ಸನಲ್ ಕರ್ದಿ ಅವಾಗ ಕೇಳ್ತಾರೆ ಏನ್ ಮಾಡ್ತಿದ್ಯಾ ಹಿಂಗ್ ಓದ್ತಿದ್ಯಾ ಅಂತ ಏನಾಗಲ್ಲಮ್ಮ ಓದು ನೀನ್ ಚೆನ್ನಾಗಿ ಓದ್ತೀಯಾ ಹಾಗೆ ಹೀಗೆ ಪರ್ಸನಲ್ ಗೈಡ್ನೆಸ್ ತುಂಬಾ ಚೆನ್ನಾಗಿದೆ